ನನಗೆ ಎರಡು ಅಂಬೇಡ್ಕರ್ ಪಠ್ಯಗಳನ್ನು ಪರಿಚಯಿಸುವಂತ ಕೆಲಸ ಇದೆ ಒಂದು ಜಾತಿ ವಿನಾಶ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಮತ್ತು ಇನ್ನೊಂದು ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಇದು ಅಂಬೇಡ್ಕರ್ ಬರೆದಂತ ಎರಡು ಕೃತಿಗಳು ಅದರಲ್ಲಿ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಎನ್ನುವ ಈ ಸಣ್ಣ ಪುಸ್ತಕ ಅವರು 1936 ರಲ್ಲಿ ಸರಿಯಾಗಿ ಕೇಳಿ ಮತ್ತೆ ನಾವು ಚರ್ಚೆಯಲ್ಲಿ ಭಾಗವಹಿಸುವ ನಾನು ನಿಧಾನಕ್ಕೆ ಮಾತಾಡ್ತೀನಿ 1936 ರಲ್ಲಿ ಅವರು ಇದು ಜಾತಿ ವಿನಾಶ ಎನ್ನುವ ಒಂದು ಪ್ರಬಂಧವನ್ನು ಭಾಷಣಕ್ಕಾಗಿ ರಚಿಸಿದ್ರು ಅದು ಲಾಹೋರ್ನಲ್ಲಿ ಜಾತ್ ಪಾತ್ ತೋಡಕ್ ಮಂಡಳಿ ಎನ್ನುವಂಥ ಒಂದು ಸಂಘಟನೆ ಅದು ಮೇಲ್ಜಾತಿಯವರೇ ಪ್ರಧಾನವಾಗಿದ್ದಂಥ ಸಂಘಟನೆ ಅವ್ರನ್ನ ಅವರು ಅಂಬೇಡ್ಕರನ್ನು ಜಾತಿ ಸುಧಾರಣಾ ಕಾರ್ಯಕ್ರಮದ ಒಂದು ಮುಖ್ಯ ಅಧ್ಯಕ್ಷೀಯ ಭಾಷಣ ಮಾಡಲಿಕ್ಕೆ ಕರೆದಿದ್ದರು ಅದು 1936 ರಲ್ಲಿ ಅದಕ್ಕೆ ಅಂಬೇಡ್ಕರ್ ಒಂದು ಪ್ರಬಂಧವನ್ನು ಭಾಷಣವನ್ನು ತಯಾರು ಮಾಡಿ ಅದನ್ನು ಕಾರ್ಯಕ್ರಮದ ಮೊದಲು ಅಲ್ಲಿಗೆ ಅವರು ಕಳಿಸ್ಕೊಟ್ಟಿದ್ರು ವಿದ್ಯಾರ್ಥಿಗಳು ಕೇಳಿದ್ರೆ ನಾನು ಮಾತಾಡೋದಿಲ್ಲ ಕಳಿಸ್ಕೊಟ್ಟಿದ್ರು ಯಾವುದನ್ನ ಜಾತಿ ವಿನಾಶ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಎನ್ನುವಂಥ ಪ್ರಬಂಧವನ್ನು ಭಾಷಣ ರೂಪದಲ್ಲಿ ಬರೆದು ಅವ್ರು ಕಳಿಸ್ಕೊಟ್ಟಿದ್ರು ಅದನ್ನು ಓದಿದಂಥ ಜಾತ್ ಪಾತ್ ತೋಡಕ್ ಮಂಡಳಿ ಅವರು ಈ ಭಾಷಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತುಂಬ ಕಠುವಾಗಿದೆ ಇದನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕಾರ್ಯಕ್ರಮವನ್ನೇ ರದ್ದುಗೊಳಿಸ್ತಾರೆ ಆಮೇಲೆ 1937 ರಲ್ಲಿ ಅಂಬೇಡ್ಕರ್ ಅದನ್ನು ಕಿರು ಪುಸ್ತಕವಾಗಿ ಪ್ರಕಟಿಸ್ತಾರೆ ಆಮೇಲೆ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಅಥವಾ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಎನ್ನುವ ಕೃತಿ ನಿಜವಾಗಲೂ ಕೂಡ ಅದು ಅಂಬೇಡ್ಕರ್ ತಾವು ರಚಿಸಿದ ಸಂವಿಧಾನ ಅದನ್ನು 1946 ರಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿ ಸಂವಿಧಾನವನ್ನು ರಚಿಸಬೇಕು ಅಂತ ಆದಾಗ ಅಥವಾ ಜನಪ್ರತಿನಿಧಿ ಸಭೆ ಸೇರಿ ಭಾರತಕ್ಕೊಂದು ಸಂವಿಧಾನವನ್ನು ರಚಿಸಬೇಕು ಅಂತ ಸಿದ್ಧತೆ ಆದಾಗ ಭಾರತದ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟದವರು ಫೆಡರೇಷನ್ ಅವರು ಅಂಬೇಡ್ಕರನ್ನು ಭೇಟಿಯಾಗಿ ಸಂವಿಧಾನದಲ್ಲಿ ನಮ್ಮ ಆಶಯಗಳು ಹಕ್ಕುಗಳು ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಒಂದು ಸಂವಿಧಾನದಲ್ಲಿ ಸೇರಬೇಕಾದ ಅಂಶಗಳನ್ನು ಪಟ್ಟಿ ಮಾಡಬೇಕು ಅಂತ ಕೇಳಿಕೊಳ್ತಾರೆ ಆವಾಗ ಅಂಬೇಡ್ಕರ್ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಎನ್ನುವಂಥ ಕೃತಿಯನ್ನು ಬರೀತಾರೆ ಅದು ಮುಖ್ಯವಾಗಿ ಅಂಬೇಡ್ಕರ್ ಬರೆದಂಥ ಅವರದೇ ಆದಂಥ ಸಂವಿಧಾನ ಆದರೆ ಆಮೇಲೆ ಭಾರತಕ್ಕೆ ಇನ್ನೊಂದು ಸಂವಿಧಾನ ಈಗ ಪ್ರಚಲದಲ್ಲಿರುವಂಥ ಒಂದು ಸಂವಿಧಾನ ಇದೆ ಅದು ಬೆಳಿಗ್ಗೆ ಈಗ ಹೇಳಿದ ಹಾಗೆ ಭಾರತಕ್ಕೆ ಸಂವಿಧಾನ ರಚಿಸುವ ಒಂದು ಸಮಿತಿ ಆಯಿತು ರಾಜೇಂದ್ರ ಪ್ರಸಾದ್ರ ಅಧ್ಯಕ್ಷತೆಯಲ್ಲಿ ಆ ಅಧ್ಯಕ್ಷತೆಯ ಸಮಿತಿ ಸೇರಿ ಸಂವಿಧಾನವನ್ನು ಕರಡನ್ನು ಸಿದ್ಧಪಡಿಸುವ ಒಂದು ಡ್ರಾಫ್ಟ್ ಅನ್ನು ಸಿದ್ಧಪಡಿಸುವ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಸಂವಿಧಾನ ಕರಡು ಸಿದ್ಧತೆಯ ಸಮಿತಿ ಅಧ್ಯಕ್ಷರನ್ನಾಗಿ ಅಂಬೇಡ್ಕರ್ನ ಆಯ್ಕೆ ಮಾಡ್ತಾರೆ ಸೊ ಇಲ್ಲಿ ಗಮನಿಸಬೇಕು ಸಂವಿಧಾನ ರಚನಾ ಸಮಿತಿಯ ಕಮಿಟಿ ಬೇರೆ ಅದರ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್ ಆಮೇಲೆ ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನವನ್ನು ರಚಿಸುವ ಕರಡನ್ನು ರಚಿಸುವ ಅದರ ಡ್ರಾಫ್ಟನ್ನು ರಚಿಸುವಂಥದ್ದು ಕೂತ್ಕೊಂಡು ಕೆಲಸ ಮಾಡಿ ಡ್ರಾಫ್ಟನ್ನು ರಚಿಸುವಂಥ ಕಮಿಟಿ ಅಧ್ಯಕ್ಷರು ಅಂಬೇಡ್ಕರ್ ಈ ಭಾರತದ ಪರಿಶಿಷ್ಟಜಾತಿಗಳ ಒಕ್ಕೂಟದ ಕೋರಿಕೆಯ ಮೇರೆಗೆ ಬಹಳ ಪ್ರೀತಿಯಿಂದ ಅಂಬೇಡ್ಕರ್ ಏನು ಅಂಬೇಡ್ಕರ್ ಸಂವಿಧಾನ ರಚಿಸಿಕೊಂಡಿದ್ರೋ ಈಗ ನಾವು ಸ್ಟೇಟ್ಸ್ ಆ್ಯಂಡ್ ಮೈನಾರಿಟಿ ಹೆಸರಿನಲ್ಲಿ ಪ್ರಕಟಿಸ್ತಾರೆ ಅದರಲ್ಲಿ ಎಲ್ಲ ಅಂಶಗಳು ಭಾರತದ ಮುಂದಿನ ಸಂವಿಧಾನದಲ್ಲಿ ಅದು ಸೇರುವುದಿಲ್ಲ ಇದನ್ನು ನಾನು ನಿಮಗೆ ನಂತರ ವಿಶದಪಡಿಸ್ತೇನೆ ಈ ಎರಡು ಪುಸ್ತಕಗಳ ಮೇಲೆ ನನಗೆ ನ್ಯಾಷನಲ್ ಲಾ ಕಾಲೇಜ್ ಶಾಲೆ ಯೂನಿವರ್ಸಿಟಿ ಅವರು ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ಮೊತ್ತ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಯಾಕೆಂತಂದರೆ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಿಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರು
ರಂಜನ್ರಾವ್ ಬಹಳ ಬಹಳ ಚೆನ್ನಾಗಿ ಮಾತಾಡಿದ್ರು. ನಾನೀಗ ಪ್ರಸ್ತಾಪ ಮಾಡೋದಕ್ಕೆ ಹಲವಾರು ವಿಚಾರಗಳನ್ನ ಅವರೇ ಪೀಠಕ್ಕೆ ಹಾಕಿಕೊಟ್ರು. ಈ ದೇಶಕ್ಕೆ ಬೇಕಾಗುವ ಒಂದು ಸಂವಿಧಾನ, ಈ ದೇಶದ ಒಂದು ಆಶಯ, ಈ ದೇಶ ರೂಪುಗೊಳ್ಳಬೇಕಾದ ಒಂದು ರೀತಿ, ಇದರ ಬಗ್ಗೆ ಬಹಳಷ್ಟು ಮಾತುಗಳನ್ನು ಬೆಳಕನ್ನು ಚೆಲ್ಲಿದ್ರು. ಮತ್ತು ಸಂವಿಧಾನ ಮತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಉಂಟಾದಂಥ ಕೆಲವು ಕ್ಲೇಶಗಳನ್ನು ಕೂಡ, ಕೆಲವು ಸಮಸ್ಯೆಗಳನ್ನು ಕೂಡ, ಈಗ ಆಗ್ತಿರುವಂಥ ವಿಪ್ಲವಗಳನ್ನು ಕೂಡ ನಮ್ಮ ಮುಂದೆ ಇಟ್ಟರು. ಪ್ರೊಫೆಸರ್ ತೋಳ್ಪಾಡಿಯವರು ಪ್ರಜಾಪ್ರಭುತ್ವ ಮತ್ತು ಅದರಲ್ಲಿ ಭಾರತ ಪ್ರಜಾಪ್ರಭುತ್ವ ಮತ್ತು ಅದರಲ್ಲಿ ಅಂಬೇಡ್ಕರ್ ಮೇನ್ ರೋಲನ್ನು ಪ್ರಸ್ತಾಪ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ನೀವೆಲ್ಲ ಸೇರಿದ್ರೆ ಎರಡು ಕಾಲೇಜ್ನವ್ರು ಇರಬೇಕಲ್ಲ ಇಲ್ಲಿ, ಗೋವಿಂದಾಸ್ ಕಾಲೇಜ್ ಮತ್ತು ಹಳ್ಳಿಗಡೆ ಎರಡು ಕಾಲೇಜ್ನವ್ರು ಇರಬೇಕು. ಮೊತ್ತ ಮೊದಲನೇದಾಗಿ ನಿಮ್ಮನ್ನು ನಾನು ಏನು ಪ್ರಾರ್ಥನೆ ಮಾಡ್ತೇನೆ ಅಂತಂದರೆ, ನೀವು ಅಂಬೇಡ್ಕರ್ ಪುಸ್ತಕಗಳನ್ನ ಓದಬೇಕು. ಬೆಳಗಿನ ವಿದ್ವಾಂಸರು ಮತ್ತು ನಮ್ಮ ಹಿರಿಯರು ಹೇಳಿದ್ದಾರೆ ಆ ಪುಸ್ತಕಗಳನ್ನ ಆದಷ್ಟು ಓದಬೇಕು ವಿದ್ಯಾರ್ಥಿಗಳು. ನ್ಯಾಷನಲ್ ಲಾ ಕಾಲೇಜಿನಿಂದಲೂ ಕೂಡ ಒಂದು ಸಣ್ಣ ಕಿರು ಹೊತ್ತಿಗೆಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಹಂಚುವ ಒಂದು ಪ್ರೋಗ್ರಾಮ್ ಇದೆ. ಅದು ಈಗ ಆಗಲಿಲ್ಲ, ಇಲ್ಲದೇ ಇವತ್ತು ನಿಮಗೆ ಸಿಕ್ತಿತ್ತು ಒಂದು ಒಂದು ಸಣ್ಣ ಪುಸ್ತಕ. ಅದನ್ನು ತಯಾರು ಮಾಡ್ತಾ ಇದ್ದಾರೆ ನ್ಯಾಷನಲ್ ಲಾ ಕಾಲೇಜಿನವರು. ಅದು ಇವತ್ತು ಬಂದಿದ್ದರೆ ನಿಮಗೆ ಸಿಕ್ತಿತ್ತು, ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆ ಅದು ನಮಗೆ ಸಿಗ್ತದೆ. ಅದರಲ್ಲಿ ಈ ಮೂರು ಟೆಕ್ಸ್ಟ್ಗಳ ಮೇಲೆ, ಅಂದರೆ ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕಾದ ಮೂರು ಟೆಕ್ಸ್ಟ್ಗಳು, ಜಾತಿ ವಿನಾಶ ಮತ್ತು ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಮತ್ತು ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್. ಈ ಮೂರು ಕೃತಿಗಳು, ಅಂಬೇಡ್ಕರ್ ಮೂರು ಕೃತಿಗಳ ಜಿಸ್ಟ್, ಒಂದು ಪರಿಚಯವಾದ ಒಂದು ಸಾರಾಂಶ, ಅದನ್ನು ನ್ಯಾಷನಲ್ ಲಾ ಕಾಲೇಜಿನವರು ಕೊಡ್ತಾರೆ. ಸೊ ಮೊತ್ತ ಮೊದಲನೇದಾಗಿ ನಾನು ಈ ಕಾಲೇಜನ್ನು ಅಭಿನಂದಿಸ್ತೇನೆ. ರಂಜನ್ ರಾವ್ ಮತ್ತು ಅವರ ಆಡಳಿತ ಮಂಡಳಿ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸಿದೆ. ಬಹಳ ಮುಖ್ಯವಾಗಿ ಟೀಚರ್ಸ್, ಈ ಕಾರ್ಯಕ್ರಮವನ್ನು ಆಶಾಲತ ಅವರ ಆಸಕ್ತಿಯ ಮೇರೆಗೆ ಎಲ್ಲ ಪ್ರೊಫೆಸರ್ಸ್ ಇಲ್ಲಿ ಸೇರಿಬಿಟ್ಟು, ಪ್ರಿನ್ಸಿಪಾಲ್ ರಾಧಿಯಾಗಿ ಎಲ್ಲರೂ ಸೇರಿಬಿಟ್ಟು ವಿದ್ಯಾರ್ಥಿಗಳಿಗೆ ಅಂಬೇಡ್ಕರನ್ನು, ಈ ದೇಶದ ಮಹಾನ್ ನಾಯಕರನ್ನು, ಈ ಪ್ರಜಾಪ್ರಭುತ್ವ ರೂಪ ಮತ್ತು ಅದರ ಕೆಲಸ ಕಾರ್ಯಗಳನ್ನು ಪರಿಚಯಿಸುವ ಒಂದು ಕೆಲಸವನ್ನು ಹಮ್ಮಿಕೊಂಡದಿದೆಯಲ್ಲ, ನನಗಂತೂ ಭಾಳ ಸಂತೋಷದ ವಿಚಾರ. ನಾನು ಎಲ್ಲ ಟೀಚರ್ಸನ್ನು ಮೊದಲನೇದಾಗಿ ಪ್ರೊಫೆಸರ್ಸನ್ನು ನಾನು ಪ್ರೀತಿಯಿಂದ ಅಭಿನಂದಿಸಿ ನನ್ನ ಮಾತನ್ನು ಆರಂಭ ಮಾಡ್ತೇನೆ. ಒಂದು ಮುಖ್ಯವಾಗಿ ಹೇಳಬೇಕಾದ್ದು ಏನಂತಂದರೆ, ಇದನ್ನು ಯುವಜನತೆಗೆ ಯಾಕೆ ಹಮ್ಮಿಕೊಂಡಿದ್ದಾರೆ ಎನ್ನುವುದರಿಂದ ಶುರು ಮಾಡ್ತೇನೆ. ಯುವಜನತೆ ನಾವೆಲ್ಲ ಮಾತಾಡ್ತೀವಿ, ನನ್ನ ಮುಂದಿನ ದೇಶವನ್ನು ನಡೆಸುವವರು, ಅದರ ನಾಯಕತ್ವ ವಹಿಸುವವರು, ಅದರ ಜವಾಬ್ದಾರಿ ವಹಿಸಿಕೊಳ್ಳೋರು ನೀವು ಇದ್ದೀರಾ, ಇವತ್ತು ಕಲಿತೀರಾ, ನಾಳೆ ಯಾವುದೋ ಒಂದು ಸಂಘಟನೆಯಲ್ಲಿ ಭಾಗವಹಿಸ್ತೀರಾ, ನಿಮ್ಮ ನಾಯಕತ್ವ ಗುಣಗಳು ಕಾಲೇಜಲ್ಲಿ ಆರಂಭ ಆಗ್ತವೆ, ನಿಮ್ಮ ಲೀಡರ್ಶಿಪ್ನ ಕ್ವಾಲಿಟೀಸ್ ಕಾಲೇಜಿಂದ ಆರಂಭ ಆಗಿ ಅದು ಬೆಳೀತಾ 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 ಬರ್ತದೆ, ನೀವು ಬೇರೆ ಬೇರೆ ಕ್ಷೇತ್ರಗಳ ನಾಯಕರಾಗಿ ಬೆಳೆಯಬಹುದು. ನೀವು ಈಗಲೇ ಹೆಚ್ಚೆಚ್ಚು ಈ ಥರದ ಪ್ರಜಾಸತ್ತಾತ್ಮಕ ಪ್ರತಿತಂತ್ರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ನಿಮ್ಮ ನಾಯಕತ್ವಗಳು ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಪಾರ್ಟಿಸಿಪೇಷನ್ ಬೇಕು, ಯಾವುದಕ್ಕೆ ನಾಯಕತ್ವ ಬೆಳೆಯಬೇಕಾದ್ರೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ನಿಮ್ಮ ಪಾಲ್ಗೊಳ್ಳುವಿಕೆಯಿಂದ ನಾಯಕತ್ವಗಳು ಬೆಳೆಯುತ್ತಾ ಹೋಗ್ತವೆ. ನಾಯಕತ್ವ ಗುಣ ಒಳಗಿರ್ತದೆ, ನಮ್ಮ ಒಳಗಿರ್ತದೆ, ಅದನ್ನು ನಾವು ಬೆಳೆಸಬೇಕು. ಬೆಳೆಸಲಿಕ್ಕೆ ಬೆಳೆಸಬೇಕಾದ್ರೆ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಆವಾಗ ನಿಮ್ಗೆ ಗೊತ್ತಿಲ್ಲದ ಒಂದು ಲೀಡರ್ಶಿಪ್ ಅದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಉಂಟು. ಮತ್ತು ನಮ್ಮನ್ನು ನಮ್ಮ ಪಾಲ್ಗೊಳ್ಳುವಿಕೆಯಿಂದ ಏನಾಗುತ್ತೆ ಅಂತಂದರೆ, ನಮ್ಮ ನಾಯಕತ್ವದ ಗುಣದ ಶ್ರೇಷ್ಠತೆಯು ಗೊತ್ತಾಗುತ್ತೆ, ಅದರ ಇತಿಮಿತಿಗಳು ಕೂಡ ನಮ್ಗೆ ಗೊತ್ತಾಗುತ್ತೆ, ಅದರ ಲೋಪದೋಷಗಳು ಏನಂತಲೂ ಗೊತ್ತಾಗುತ್ತೆ ಪಾಲ್ಗೊಳ್ಳುವಿಕೆಯಿಂದ. ಸೊ ಇತಿಮಿತಿಗಳನ್ನು ಗೊತ್ತುಪಡಿಸಿಕೊಳ್ಳುವ ಮೂಲಕ ಮತ್ತು ನಮ್ಮ ಕ್ವಾಲಿಟಿಯನ್ನು ಇತರರು ಇತರ ನಿಮ್ಮ ಫ್ರೆಂಡ್ಸ್ ಗುರುತಿಸೋದ್ರಿಂದ ನಿಮಗೊಂದು ಲೀಡರ್ಶಿಪ್ನ ತೇಜಸ್ಸು, ಲೀಡರ್ಶಿಪ್ನ ಒಂದು ಹುಮ್ಮಸ್ಸು ಬರಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಲೀಡರ್ಶಿಪ್ಪನ್ನು ನೀವು ಕಲಿಬೇಕಾದ್ರೆ ನಮ್ಮ ಹಿಂದಿನ ಲೀಡರ್ಸನ್ನು ಓದಬೇಕು ನಾವು. ಅಂಬೇಡ್ಕರ್, ಗಾಂಧಿ ಅವರು ಲೀಡರ್ಸೇ. ಯಾಕಂದರೆ ನಮಗೆ ಇವತ್ತು ಯುವಜನತೆಗೆ ಎಲ್ಲಿಂದ ಸ್ಫೂರ್ತಿ ಬರಬೇಕಾದ್ರೆ ಹಿಂದಿನ ಲೀಡರ್ಸಿಂದ ಬರಬೇಕು. ನಮ್ಮಲ್ಲೊಂದು ಲೀಡರ್ಶಿಪ್ನ ಒಂದು ಪರಂಪರೆ ಇದೆ, ಅದು ಪ್ರಜಾಸತ್ತಾತ್ಮಕ ಪರಂಪರೆ. ಅದು ಆ ಪರಂಪರೆಯಿಂದ, ಆ ಟ್ರೆಡಿಷನಿಂದ ನಾವು ಲೀಡರ್ಶಿಪ್ನ ಕ್ವಾಲಿಟಿಯನ್ನು ಹೆಕ್ಕಿಕೊಳ್ಳಬೇಕು. ಹೆಕ್ಕಿಕೊಳ್ಳುವ ಮೂಲಕ ನೀವು ಸಕಾಲಿಕವಾದ ನಾಯಕತ್ವವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣಕ್ಕೆ ಬೇಕಾದ ನಾಯಕತ್ವ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, 125ನೇ ಅಂಬೇಡ್ಕರ್ ಜನ್ಮದಿನವನ್ನು ಆಚರಿಸುವ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಇವತ್ತು ಒಂದು ವಿದ್ಯಾರ್ಥಿಗಳ ಬಗ್ಗೆ ಒಂದು ಅಭಿಪ್ರಾಯ ಇದೆ. ಅವರು ಸಂಪೂರ್ಣವಾಗಿ ದೇಶದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಕ್ಕೆ ಹಿಮ್ಮುಖ ಆಗ್ತಾ ಇದ್ದಾರೆ, ಅಥವಾ ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕೆ ಅವರು ಎಲ್ಲೋ ದೂರ ಎಡಾಗ್ತಾ ಇದ್ದಾರೆ ಎಲ್ಲೋ ಆರೋಪ ಕೇಳಿ ಬರ್ತಾರೆ ಯುವಜನತೆ ಮೇಲೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯನೂ ಇರ್ಬೋದು, ಮತ್ತು ಸ್ವಲ್ಪ ಮಟ್ಟಿಗೆ ಅತಿರಂಜಿತನೂ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ.
ಆದರೆ ನಾನು ಏನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಎಲ್ಲ ಒಂದು ಕಡೆ ಇವತ್ತಿನ ಯುವಕರ ಮಧ್ಯೆ ನಿಮ್ಮ ನಡುವೆ ಮತ್ತು ನಮ್ಮ ನಡುವೆ ಒಂದು ಗ್ಯಾಪ್ ಇರ್ಬೋದು. ಸೈಕಾಲಜಿಸ್ಟ್ಗಳು ಹೇಳ್ತಾರೆ, ಸೈಕಾಟ್ರಿಸ್ಟ್ಗಳು ಹೇಳ್ತಾರೆ ಏನಂತಂದರೆ, ವಿದ್ಯಾರ್ಥಿಗಳು ಈ ಪ್ರಾಯಕ್ಕೆ ಬರುವಾಗ ತುಂಬ ಗೊಂದಲದಲ್ಲಿರ್ತಾರೆ ಅವರು. ಆ ಗೊಂದಲ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಅವರು ಅಂದುಕೊಳ್ಳುವುದಕ್ಕೂ ಮತ್ತು ಹೊರಗೆ ನಡೆಯುತ್ತಿರೋದಕ್ಕೂ ತಾಳ್ಮೇಳ ಆಗೋದಿಲ್ಲ, ಹೊಂದಾಣಿಕೆ ಆಗೋದಿಲ್ಲ. ಹಾಗೆ ಯಾವುದು ಸರಿ ಅಂತೇಳಿ ಅವರಿಗೆ ಆಯ್ಕೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆವಾಗಲೇ ಕೌನ್ಸಿಲರ್ ರೋಲ್ ಬಹಳ ಮುಖ್ಯ ಆಗುತ್ತೆ, ಅಥವಾ ಮಾರ್ಗದರ್ಶಕರ ರೋಲ್ ಬಹಳ ಮುಖ್ಯ ಆಗುತ್ತೆ. ಅದು ಪೇರೆಂಟ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಪ್ರಿನ್ಸಿಪಾಲ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ನಮ್ಮ ನಡುವೆ ಹಲವಾರು ಗೊಂದಲಗಳು ಕ್ರಿಯೇಟ್ ಆಗ, ಯಾವ್ದು ಸತ್ಯ ಯಾವ್ದು ಸುಳ್ಳು, ಯಾವ್ದನ್ನ ಆಯ್ಕೆ ಮಾಡಬೇಕು ಯಾವ್ದನ್ನ ಆಯ್ಕೆ ಮಾಡಬಾರದು ಎನ್ನುವ ಗೊಂದಲಗಳು ವಿದ್ಯಾರ್ಥಿಯಲ್ಲಿ, ಮಗುವಿನಲ್ಲಿ, ಹೆಣ್ಮಕ್ಳಲ್ಲಿ, ಗಂಡ್ಮಕ್ಳಲ್ಲಿ ಈ ಸಂದರ್ಭ ಬೆಳೀತದೆ. ಆವಾಗ ನಿಮ್ಗೆ ಬೇಕಾಗುವುದು ಮಾರ್ಗದರ್ಶನ. ಅದು ನಿಮ್ಮ ದಿನನಿತ್ಯದ ಹಾಗು ಹೋಗಿನ ವಿಚಾರದಲ್ಲೂ ಇರ್ಬೋದು, ನಾಯಕತ್ವ ಗುಣದಲ್ಲಿ ಇರ್ಬೋದು, ಒಂದು ಸಿದ್ಧಾಂತವನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಇರ್ಬೋದು. ನಾವು ಕೆಲವೊಮ್ಮೆ ಎಡವೆ ಬಿಡ್ತೀವಿ, ಯಾವುದೋ ತಪ್ಪು ಮಾರ್ಗದರ್ಶನಕ್ಕೆ ಹೋಗಿಬಿಡ್ತೀವಿ. ಆವಾಗ ಯಾವ ನಾಯಕತ್ವ ಹೆಚ್ಚು ರಚನಾತ್ಮಕವಾದದ್ದು ಈ ದೇಶಕ್ಕೆ? ಬೆಳಿಗ್ಗೆ ರಂಜನ್ ರಾವ್ ಹೇಳಿದ್ರಲ್ಲ, ರಚನಾತ್ಮಕವಾದ ನಾಯಕತ್ವ ಬಗ್ಗೆ ಮಾತಾಡಿದ್ರು. ಸಂಘರ್ಷದಿಂದ ಯಾವುದು ಮಾಡಲಿಕ್ಕೆ ಆಗುದಿಲ್ಲ. ಸಂಘರ್ಷ ಅನ್ನೋದು ಪಾಸಿಟಿವ್ ಆದ ಅರ್ಥದಲ್ಲಿ ಇರಬೇಕು. ಈ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ, ಪ್ರಪಂಚದಲ್ಲಿ ಏನಾದರೂ ಆಗಿದ್ರೆ ಸಂಘರ್ಷದ ಮೂಲಕ ಆಗಿದೆ. ಕಾನ್ಫ್ಲಿಕ್ಟ್ ಅನ್ನೋದು ನೆಗೆಟಿವ್ ಅಲ್ಲ, ಆಕ್ಚುಲಿ ಕಾನ್ಫ್ಲಿಕ್ಟ್ ಅನ್ನೋದು ಪಾಸಿಟಿವ್. ಸಂಘರ್ಷ ಅನ್ನೋದು ಯಾವುದು ಧನಾತ್ಮಕ. ಸಂಘರ್ಷದ ಮೂಲಕಲೇ ಒಂದು ಹೊಸ ಉತ್ತರ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ಸಂಘರ್ಷವನ್ನು ಮಾಡುವ ಗ್ರೂಪ್ಗಳಿಗೆ, ನಾಯಕತ್ವಗಳಿಗೆ ಒಂದು ಉದ್ದೇಶ ಇರಬೇಕು. ಅದು ಒಂದು ಸಕಾರಾತ್ಮಕವಾದ, ಉದಾತ್ತವಾದ ಉದ್ದೇಶ ಇರಬೇಕು, ನಾನೇನಾದರೂ ಮಾಡಬೇಕು ಅಂತ. ಅಂಥದ್ದಿದ್ದಾಗ ಆ ಸಂಘರ್ಷ ಅನ್ನೋದು ಅದು ಒಂದು ರಚನಾತ್ಮಕವಾದ ಮತ್ತು ಉತ್ತರದಾಯಿತ್ವವುಳ್ಳಂಥ ಸಂಘರ್ಷವಾಗಿ ಬೆಳೀತಾ ಹೋಗ್ತದೆ. ಇದು ನಾನು ಆರಂಭಕ್ಕೆ ನಿಮಗೆ ಪಾಯಿಂಟ್ ಮಾಡ್ತಿರುವಂಥದ್ದು. ಹಾಗಾಗಿ ನ್ಯಾಷನಲ್ ಲಾ ಸ್ಕೂಲ್ ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿದೆ ಅಂತಂದರೆ, ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಬರೀ ಅಂಬೇಡ್ಕರನ್ನು ಭಾಷಣ ಮಾಡಿ ಮುಗಿಸೋದಲ್ಲ, ತೋಳ್ಪಾಡು ಹೇಳಿದಾಗೆ ಆ ವಿದ್ಯಾರ್ಥಿಗಳಲ್ಲಿ ಅಂಬೇಡ್ಕರ್ ಅಂತ ಅವರ ನಾಯಕತ್ವವಾದ ಒಂದು ಆಕರ್ಷಣೆಯನ್ನು ಹುಟ್ಟಿಸಬೇಕು, ಮೂಡಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಇರುವಂಥ ಉದ್ದೇಶ. ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಏನಂತಂದರೆ, ನಾವು ಇವತ್ತು ಸಹೋದರತೆಯ ಬಗ್ಗೆ ಮಾತಾಡ್ತೀವಿ, ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತೀವಿ, ಸೋಷಿಯಲ್ ಜಸ್ಟಿಸ್ನ ಬಗ್ಗೆ ಮಾತಾಡ್ತೀವಿ. ಇವೆಲ್ಲವೂ ಕೂಡ ಯಾವುದೋ ಒಂದು ಗ್ರೂಪಿಗೆ ಮಾತ್ರ ಅಂತ ಅನಿಸ್ಬಿಟ್ಟಿದೆ. ಅಂಬೇಡ್ಕರ್ ಅಂದರೆ ಅವರು ಒಂದು ಸಣ್ಣ ಗ್ರೂಪಿಗೆ ಮಾತ್ರ ಅಂತ. ಇದೊಂದು ತಪ್ಪು ಕಲ್ಪನೆ, ಅಂಬೇಡ್ಕರ್ ಮೇಲೆ ಬಂದಂಥ ತಪ್ಪು ಕಲ್ಪನೆ ಅಥವಾ ಸೀಮಿತ ಅಭಿಪ್ರಾಯ. ಅಂಬೇಡ್ಕರ್ ಯಾವುದೋ ಒಂದು ಗ್ರೂಪ್ ನಾಯಕ ಅಲ್ಲ ಈ ದೇಶದಲ್ಲಿ, ಯಾಕೆಂದರೆ ಅವರ ಸಂವಿಧಾನವನ್ನು ಬರುತ್ತದೆ ಎಲ್ಲರಿಗೂ ಕೂಡ, ಮತ್ತು ಆ ಸಂವಿಧಾನದಲ್ಲಿ ಎಲ್ಲರ ಹಕ್ಕುಗಳನ್ನು ಕೂಡ ರಕ್ಷಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವು ಯಾವ ಗ್ರೂಪ್ ಅಂತ ಇಲ್ಲ, ಯಾಕೆಂದರೆ ಬೆಳಗಿನ ಮಾತುಕತೆಯಲ್ಲಿ ಬಂತು ಅದು. ಭಾರತ ಅನ್ನೋದೊಂದು ಗ್ರೇಡೆಡ್ ಆದ ಸೊಸೈಟಿ, ಅದೊಂದು ಶ್ರೇಣೀಕೃತ ಸಮಾಜ. ಈ ಶ್ರೇಣೀಕೃತ ಸಮಾಜದಲ್ಲಿ ಎಲ್ಲರಿಗೂ ಒಂದೊಂದು ರೀತಿ ಶೋಷಣೆ ಇದ್ದೇ ಇರುತ್ತೆ ಅಥವಾ ಒಂದು ಅವಮಾನ ಇದ್ದೇ ಇರುತ್ತೆ. ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕಾಗಿ ಅಂಬೇಡ್ಕರ್ ಮಾತಾಡಿದ್ದು ಸಂವಿಧಾನದಲ್ಲಿ. ಸೊ ಎಲ್ಲರ ಬಗ್ಗೆ ಎಲ್ಲರಿಗೂ ಆಗುವ ಒಂದಲ್ಲ ಒಂದು ರೀತಿಯ ಹೀನ ಸ್ಥಿತಿ ಅಥವಾ ಒಂದು ಆಂತರಿಕವಾಗಿ ಉಂಟಾಗುವ ಅವಮಾನ ಅಥವಾ ಬಾಹ್ಯವಾಗಿ ಉಂಟಾಗುವ ಅವಮಾನ ಅಥವಾ ಅವಕಾಶಗಳ ಪ್ರತಿನಿಧಿತ್ವದ ಪ್ರಶ್ನೆ, ಅದು ಮಹಿಳೆಯ ಪ್ರತಿನಿಧಿ ಪ್ರಶ್ನೆ ಇರ್ಬೋದು ಅಥವಾ ಅಯರ್ ಕಾಸ್ಟ್ಗಳಲ್ಲಿ ಇರುವಂಥ ಗ್ರೇಡೇಷನ್ ಇರ್ಬೋದು, ಅಲ್ಲಿ ಆಗುವಂಥ ಅವಮಾನಗಳು ಇರ್ಬೋದು, ಇದಕ್ಕೂ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಅಂಬೇಡ್ಕರ್ ಈ ಭಾರತವನ್ನು ಎಲ್ಲರಿಗೂ ಸಹ್ಯವಾಗುವ ಹಾಗೆ ಕಟ್ಟಲಿಕ್ಕೆ ಬೇಕಾಗುವ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದರು. ಹಾಗೆ ಅಂಬೇಡ್ಕರ್ ಯಾವುದೋ ಒಂದು ನಾಯಕ, ಒಂದು ಗ್ರೂಪ್ ನಾಯಕ ಅಂತ ಭಾವಿಸುವುದು ಕೂಡ ತಪ್ಪಲ್ಲ. ಆ ಅಪಕಲ್ಪನೆ ನಾವು ಬಿಡಬೇಕಾಗ್ತದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಮಾತಾಡಬೇಕಾದೇನಂತಂದರೆ, ಇವತ್ತು ನಮ್ಮ ಪ್ರಜಾಪ್ರಭುತ್ವ ಮತ್ತು ಕಾನ್ಸ್ಟಿಟ್ಯೂಷನ್ ತುಂಬ ಥ್ರೆಟನಿಂಗ್ ಆಗಿದೆ. ಅದನ್ನು ಬೆಳಿಗ್ಗೆ ತೋಳ್ಪಾಡಿಯವರು ಹೇಳಿದ್ದಾರೆ. ನಮ್ಮ ಸಂವಿಧಾನ ಮತ್ತು ಸ್ಟೇಟ್ಗಳೇ ಇವತ್ತು ಒಂದು ರೀತಿಯಲ್ಲಿ ದೊಡ್ಡ ಸವಾಲನ್ನು ಎದುರಿಸ್ತಾ ಇದೆ. ನಮ್ಮ ಜಾಗತೀಕರಣ ಹೊತ್ತಲ್ಲಿ ದೊಡ್ಡ ಒಂದು ಸಮಸ್ಯೆ ಎದುರಿಸ್ತಾ ಇದೆ. ಆ ಸಂದರ್ಭದಲ್ಲಿ ಹೇಗೆ ಈ ಪ್ರಜಾಪ್ರಭುತ್ವ ಉಳಿಸಿಕೊಳ್ಳುವುದು ಮತ್ತು ಹೇಗೆ ಬೆಳೆಸುವುದನ್ನು, ಅದರ ಆಯಾಮಗಳು ಹೇಗೆ ಬೆಳೆಸುವುದು, ಇದನ್ನು ನಾವು ಯೋಚನೆ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಬಗ್ಗೆ ಬೆಳಿಗ್ಗೆ ಹೇಳಿದರು, ಅವರು ಭಾರತದ ಆರ್ಥಿಕತೆಯ ಮೇಲೆ ಮಾಡಿದ ಕೆಲಸಗಳು,
ಹಿಂದೂ ಕೋಡ್ನ ಮೇಲೆ ಮಾಡಿದ ಕೆಲಸಗಳು ಇದೆಲ್ಲ ಬರೀ ದಲಿತರಿಗಾಗಿ ಮಾಡಿದ್ದಲ್ಲ, ಶೋಷಿತರ ಅಸ್ಪೃಶ್ಯರಿಗಾಗಿ ಮಾಡಿದ ಕೆಲಸ ಅಲ್ಲ. ಈಗ ಅವರು ಡಿ ಎಸ್ ಸಿ ಮತ್ತು ಎಂ ಎಸ್ ಸಿ ಮಾಡುವಾಗ ಇಕನಾಮಿಕ್ಸ್ ಮೇಲೆ ಅವರು ಬರೆದಂಥ ಆರ್ಥಿಕತೆ ಮೇಲೆ ಬರೆದ ಪ್ರಬಂಧಗಳು ಬಹಳ ಮುಖ್ಯ ಪ್ರಬಂಧಗಳು. ಅದು ಭಾರತದ ಪ್ರಾಂತ್ಯದ ಅರ್ಥಶಾಸ್ತ್ರೀಯ ಬೆಳವಣಿಗೆ, ಭಾರತದ ಪ್ರಾಂತೀಯತೆಯಲ್ಲಿ ಬ್ರಿಟಿಷ್ ಪ್ರಾಂತೀಯತೆಯಲ್ಲಿ ಅರ್ಥಶಾಸ್ತ್ರದ ಬೆಳವಣಿಗೆ ಎನ್ನುವಂಥ ಅವರ ಪ್ರಬಂಧ ಇರ್ಬೋದು, ಅಥವಾ ರೂಪಾಯಿಯ ಸಮಸ್ಯೆ ಎನ್ನುವಂಥ ಅವರ ಪ್ರಬಂಧ ಇರ್ಬೋದು, ಡಾಕ್ಟ್ರೇಟ್ಗಾಗಿ ಮಾಡಿದಂಥದ್ದು. ಇದನ್ನು ಆಮೇಲೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಅದನ್ನು ಬಳಸಿಕೊಳ್ತದೆ. ಆ ಬ್ಯಾಂಕಿಂಗ್ನ ಸಂಬಂಧಪಟ್ಟಂಥ ಪುಸ್ತಕಗಳಲ್ಲಿ ಅವರ ಈ ಪುಸ್ತಕ ವಿಚಾರಗಳು ಸೇರಿಕೊಳ್ತವೆ. ಹಾಗಾಗಿ ನೋಡಿ, ಬೇರೆ ಬೇರೆ ಆಯಾಮಗಳಲ್ಲಿ ಅಂಬೇಡ್ಕರ್ ಯೋಚನೆ ಮಾಡಿದ್ದಾರೆ. ಹಿಂದೂ ಕೋಡ್ ಬಿಲ್ ಬಗ್ಗೆ ಬೆಳಿಗ್ಗೆ ಹೇಳಿದರೆ ಮಹಿಳೆಯರ ಆಸ್ತಿ ಹಕ್ಕಿನ ಬಗ್ಗೆ, ಅವರ ಸ್ವರಕ್ಷಣೆಯ ಬಗ್ಗೆ, ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಅಲ್ಲಿ ದೊಡ್ಡ ಚರ್ಚೆ ಆಗಿದೆ. ಇಲ್ಲಿ ಪಾರ್ಲಿಮೆಂಟ್ನಲ್ಲಿ ನೆಹರು ಅದನ್ನು ಸಪೋರ್ಟ್ ಕೂಡ ಮಾಡಿದ್ರು, ಅಂಬೇಡ್ಕರ್ ಸಪೋರ್ಟ್ ಮಾಡಿ ಒಂದು ಹಂತದಲ್ಲಿ ನೆಹರು. ಹಿಂದೂ ಕೋಡ್ ಬಿಲ್ ಅದರಲ್ಲಿ ಮಹಿಳೆಯರ ಪ್ರಶ್ನೆಗಳು ಸಟ್ಲ್ ಆಗಬೇಕು ಅಂತೇಳಿ ನೆಹರು ಸಪೋರ್ಟ್ ಮಾಡಿದ್ರು ಕೂಡ ಅಲ್ಲಿ ಬಹುಮತದ ಪ್ರಶ್ನೆಯಿಂದಾಗಿ ಅದು ಮತ್ತೆ ಬಿದ್ದು ಹೋಗ್ತದೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಐ ವಾಂಟ್ ಟು ಜಸ್ಟಿಫೈ, ಅಂಬೇಡ್ಕರ್ ಅವರು ಒಬ್ಬ ಒಂದು ಗ್ರೂಪಿನ ನಾಯಕ ಅಲ್ಲ, ಇಡೀ ಭಾರತಕ್ಕೆ ಬೇಕಾದ ನಾಯಕ, ಇವತ್ತು ಕೂಡ ಅವರು ಹೆಚ್ಚು ಪ್ರಸ್ತುತ ಅಂತ ನನಗೆ ಅನಿಸುತ್ತೆ. ಸೊ ಹಾಗಿದ್ರೂ ಭಾರತದ ಸಂವಿಧಾನವನ್ನು ರಚಿಸುವಾಗ ಮತ್ತು ಭಾರತದ ಈ 30-40 ವರ್ಷಗಳವರ ರಾಜಕೀಯ ಜೀವನದಲ್ಲಿ ಬದುಕಿ ಬಂದಾಗ ಭಾರತ ಅವ್ರಿಗೆ ಹೇಗೆ ಕಂಡಿತ್ತು, ಅದನ್ನು ಪ್ರಜಾಪ್ರಭುತ್ವ ರೂಪಿಸಲಿಕ್ಕೆ ಅದು ಅರ್ಹ ಇದೆಯೇ ಈ ದೇಶ, ಅಥವಾ ಅದರಲ್ಲಿ ಏನು ಸಮಸ್ಯೆ ಇದೆ, ಇದನ್ನು ತುಂಬ ಡಿಟೇಲ್ ಆಗಿ ಜಾತಿ ವಿನಾಶದಲ್ಲಿ ಚರ್ಚೆ ಮಾಡ್ತಾರೆ. ಮತ್ತು ಎರಡನೇ ಪುಸ್ತಕದಲ್ಲಿ ನಾನು ನಿಮಗೆ ಪರಿಚಯಿಸಿದ ಎರಡನೇ ಪುಸ್ತಕದಲ್ಲಿ ಅಲ್ಪಸಂಖ್ಯಾತರಿಗೆ ಈ ದೇಶದಲ್ಲಿ ಹಕ್ಕುಗಳನ್ನು ಹೇಗೆ ಖಾತ್ರಿಪಡಿಸಬೇಕು ಅನ್ನೋದನ್ನು ಅವರು ಚರ್ಚೆ ಮಾಡ್ತಾರೆ. ಸೊ ನಾನು ಮೊತ್ತ ಮೊದಲಿಗೆ ಜಾತಿ ವಿನಾಶವನ್ನು ತಗೊಳ್ತೀನಿ ಟೆಕ್ಸ್ಟನ್ನು. ಜಾತಿ ವಿನಾಶ, ಜಾತಿಯ ಉಗಮ, ಬೆಳವಣಿಗೆ ಮತ್ತು ವಿನಾಶ ಎನ್ನುವ ಹೆಸರಿನ ಅದು ಟೆಕ್ಸ್ಟ್. ಅದು ನಾನು ಅದನ್ನು ಆರಂಭದಲ್ಲಿ ಹೇಳಿದೆ, ಜಾತ್ ಪಾತ್ ತೋಡಕ್ ಮಂಡಳಿಯವರು. ನಿಮ್ಗೆ ಏನಾದರೂ ಮಧ್ಯದಲ್ಲಿ ಪ್ರಶ್ನೆ ಕೇಳೋದು ಕೇಳ್ಬೋದು, ತೊಂದರೆ ಏನಿಲ್ಲ, ಒನ್ ವೇ ಆಗೋದು ಬೇಡ. ನಾನು ಮಾತಾಡೋದು ಅರ್ಥ ಆಗ್ತಿದೆಯಲ್ಲ, ಅಥವಾ ನೀವು ಮನಸ್ಸು ಬೇರೆ ಕಡೆ ಹೋಗ್ತಿಲ್ಲಲ್ಲ, ಯಾಕಂದ್ರೆ ಸ್ವಲ್ಪ ದೀರ್ಘ ಇರುತ್ತೆ, ಎರಡು ಟೆಕ್ಸ್ಟ್ಗಳ ಬಗ್ಗೆ ಮಾತಾಡ್ತೀವಿ ಸ್ವಲ್ಪ ದೀರ್ಘ ಇರುತ್ತೆ. ಹಾಗಾಗಿ ಸ್ವಲ್ಪ ಸಾವಧಾನದಿಂದ ನಾನು ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಈ ಜಾತ್ ಪಾತ ತೋಡಕ್ ಮಂಡಳಿಯವರು ಭಾಷಣ ಕರೆದಾಗ, ಅಧ್ಯಕ್ಷ ಭಾಷಣ ಕರೆದಾಗ ಬರೆದಂಥ ಪ್ರಬಂಧ ಭಾಷಣ ಇದು. ಅದರಲ್ಲಿ ಅವರು ಒಂದು ಬಹಳ ಮುಖ್ಯವಾಗಿ ಆರಂಭದಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತಂದರೆ, ನನ್ನನ್ನು ಯಾರು ಕರೆದರು, ಹಿಂದೂಗಳೇ ಪ್ರಧಾನವಾಗಿದ್ದ ಜಾತ್ ಪಾತ ತೋಡಕ್ ಮಂಡಳಿಯವರು ನನ್ನನ್ನು ಯಾಕೆ ಅಧ್ಯಕ್ಷನಾಗಿ ಕರೆದರು, ಏನು ಅವಶ್ಯಕತೆ ಇತ್ತು, ಬೇರೆ ಯಾರು ಇರಲಿಲ್ವೇ? ಅಂದರೆ ಎಲ್ಲ ಒಂದು ಕಡೆಗೆ ಜಾತ್ ಪಾತ್ ತೋಡಕ್ ಮಂಡಳಿಯ ಸುಧಾರಣವಾದ, ಜಾತಿ ಸುಧಾರಣವಾದಕ್ಕೆ ಒಬ್ಬ ಅಂಬೇಡ್ಕರ್ ಅಧ್ಯಕ್ಷತೆ ವಹಿಸೋದು ಅಗತ್ಯ ಇತ್ತೇ, ಅದಕ್ಕೊಂದು ಡೀಲಾದ ಉದಾಹರಣೆ ಕೊಡ್ತಾರೆ. ಭಾರತದಲ್ಲಿ ಒಬ್ಬ ಅಸ್ಪೃಶ್ಯ ಜಾತ್ ಪಾತ್ ತೋಡಕ್ ಮಂಡಳಿಯ ಒಂದು ಮಹಾಸಮ್ಮೇಳನದ ಒಂದು ಅಧ್ಯಕ್ಷಕಿರಿ ವಹಿಸುವುದು, ನಾಳೆ ನಿಮ್ಗೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು, ನಿಮ್ಗೆ ಏನೇನು ಪ್ರಶ್ನೆ ಬರ್ಬೋದು ನಾಳೆ ಜಗತ್ತಿನಲ್ಲಿ, ನಾನು ಮಾತಾಡೋ ಮಾತುಗಳು ನಿಮ್ಗೆ ಎಷ್ಟು ಡಿಸ್ಟರ್ಬ್ ಆಗ್ಬೋದು ಅಂತೇಳಿ ಒಂದು ಅದರಿಂದ ಆರಂಭ ಮಾಡ್ತಾನೆ. ಆದ್ರೆ ನನಗೆ ತುಂಬ ಖುಷಿ ವಿಚಾರ ಅಲ್ಲಿ ಬಂದು ಮಾತಾಡೋದು, ನಾನು ಒಬ್ಬ ಸುಧಾರಣವಾದಿಯೇ, ಅದಕ್ಕಾಗಿ ತುಂಬ ಪ್ರಯತ್ನ ಪಟ್ಟಿದ್ದೀನಿ, ಅದಕ್ಕಾಗಿ ನಾನು ಈ ಸವಾಲನ್ನು ಸ್ವೀಕರಿಸ್ತೇನೆ ಅಂತೇಳಿ ಅವ್ರು ಶುರು ಮಾಡ್ತಾರೆ ಭಾಷಣ. ಆಮೇಲೆ ಅವರು ಎರಡು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆ ಭಾಷಣದಲ್ಲಿ. ಒಂದು, ಈ ದೇಶದಲ್ಲಿ ಎರಡು ಗ್ರೂಪ್ ಇದೆ, ಒಂದು ರಾಜಕೀಯ ಸುಧಾರಕರು, ಒಂದು ಸಮಾಜವಾದಿಗಳು ಅಂತ ಹೇಳ್ತಾರೆ. ಈ ರಾಜಕೀಯ ಸುಧಾರಕರು ಅಥವಾ ರಾಜಕೀಯ ಸ್ವಾತಂತ್ರ್ಯವನ್ನು ಬಯಸುವಂಥ ಗ್ರೂಪ್ನವರು ಇಲ್ಲ, ರಾಜಕೀಯ ಮೊದಲು ಸಿಗಬೇಕು ಅಂತ ವಾದಿಸ್ತಿದ್ರೆ, ಸಾಮಾಜಿಕ ಪರಿಷತ್ತು ಏನು ಹೇಳ್ತಾರೆ ಅಂದರೆ, ಇಲ್ಲ, ರಾಜಕೀಯ ಶಕ್ತಿ ಮೊದಲು ಸಿಕ್ಕಿದ್ರೆ ಆಮೇಲೆ ಸೆಟ್ಲ್ ಆಗಲ್ಲ ಪ್ರಾಬ್ಲಮ್, ನಾವು ಮೊದಲು ಸಮಾಜವನ್ನು ಸುಧಾರಿಸಬೇಕು, ಪ್ರಜಾತಂತ್ರ ಬಾಳ್ಬೇಕಾದ್ರೆ ಮೊದಲು ಈಕ್ವಾಲಿಟಿ ಬೇಕು, ಅಥವಾ ಒಂದು ಅಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಅವರು ಬೆಳಿಗ್ಗೆ ಏನು ಹೇಳಿದ್ರು ತೊಳ್ಪಾಡಿಯವರು, ಪ್ರಜಾಪ್ರಭುತ್ವ ಅತ್ಯಂತ ಕಷ್ಟದ ಒಂದು ಆಳು ವ್ಯವಸ್ಥೆ,
ಅದನ್ನ ಯಾರು ಅದನ್ನ ನಡೆಸಿಕೊಂಡು ಹೋಗುವುದು, ನಡೆಸಿಕೊಂಡು ಹೋಗುವವರ ಗುಣ ಲಕ್ಷಣಗಳ ಮೇಲೆ ಅದು ಇರುತ್ತೆ, ಜನ ಹೇಗೆ ವರ್ತಿಸೋದ್ರ ಮೇಲೆ ಇರುತ್ತದೆ. ತುಂಬಾ ಕಷ್ಟ ಪ್ರಜಾಪ್ರಭುತ್ವದ ಆಳ್ವಿಕೆ ಅಂತ ಹೇಳಿದ್ರಲ್ಲ, ಇದೇ ಚರ್ಚೆಯ ಮೂಲ. ಸೊ ರಾಜಕೀಯ ಅಧಿಕಾರ ಮೊದಲ, ಸಾಮಾಜಿಕ ಸುಧಾರಣೆ ಮೊದಲ ಎಂದು ಪ್ರಶ್ನೆ. ಆದರೆ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಸೋಷಲಿಸ್ಟ್ಗಳಲ್ಲಿ ಕೂಡ, ಅದೇ ಕಾಂಗ್ರೆಸ್ ಸೋಷಲಿಸ್ಟ್ಗಳಿದ್ರು ಅವರಲ್ಲಿ ಕೂಡ ಅವರು ಆರ್ಥಿಕ ಪ್ರಗತಿಯ ಬಗ್ಗೆ ಮಾತಾಡ್ತಿದ್ರು, ಜಾತಿಯನ್ನು ಮುಖ್ಯವಾಗಿ ತಗೊಳ್ತಾ ಇರಲಿಲ್ಲ ಅಂತ ಅಂಬೇಡ್ಕರ್ ಅಸಮಾನ ವ್ಯಕ್ತಪಡಿಸ್ತಾರೆ. ಕ್ರಮೇಣ ರಾಜಕೀಯ ಅಧಿಕಾರವನ್ನು ಪಡೆಯುವುದೇ ಬಹಳ ಮುಖ್ಯ ಆಯಿತು ಹೊರತು ಸಾಮಾಜಿಕ ಅಸಮಾನತೆ ಹೋಗಲಾಡಿಸುವ ಪರಿಷತ್ತಿನ ಒಂದು ಗುಂಪು ನಾಶ ಆಗಿಹೋಯಿತು ಅಂತ ಒಂದು ಬಹಳ ಮುಖ್ಯವಾಗಿ ಅವರು ಆರಂಭದಲ್ಲಿ ಚರ್ಚೆ ಮಾಡುವಂಥದ್ದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಪ್ರಶ್ನೆ ಏನಂತಂದ್ರೆ, ಅವ್ರು ಹೇಳ್ತಾರೆ ಅವರು ಕಮ್ಯುನಲ್ ಅವಾರ್ಡ್ ಅನ್ನು ಪ್ರಸ್ತಾಪ ಮಾಡ್ತಾರೆ. ಕಮ್ಯುನಲ್ ಅವಾರ್ಡ್ ಅಂತಂದ್ರೆ ಅದು 1930-32 ಆದಂತ ಒಂದು ಚರ್ಚೆ, ನಿಮ್ಗೆ ಗೊತ್ತಿರಬಹುದು ಮಕ್ಕಳೇ. ಭಾರತವನ್ನ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ, ಪ್ರಜಾತಂತ್ರ ರಾಷ್ಟ್ರವಾಗಿ ಕಟ್ಟುವಾಗ ಬ್ರಿಟಿಷರ ದೇಶಕ್ಕೆ ಯಾವ ರೀತಿ ಪ್ರಜಾತಂತ್ರ ಬೇಕು, ಇಲ್ಲಿಯ ಮತ್ತೆ ರಾಜಕೀಯ ವಾತಾವರಣ, ನೀತಿ ನಿಯಮಾವಳಿಗಳು ಹೇಗಿರಬೇಕು ಅನ್ನೋದ್ರ ಕುರಿತು ಸಿದ್ಧತೆ ಮಾಡ್ತಾ ಇದ್ದಾರಲ್ಲ, ಆವಾಗ ಅಂಬೇಡ್ಕರ್ ಭಾರತದಲ್ಲಿ ಈ ದೇಶದ ದಲಿತರಿಗೆ ಒಂದು ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಬೇಕು ಅಂತ ಕೇಳಿದ್ರು. ಯಾಕಂದ್ರೆ ನಮ್ಮ ಕಾನೂನುಗಳನ್ನ, ಹಕ್ಕುಗಳನ್ನ ಮತ್ತು ನಮ್ಮ ರೆಪ್ರೆಸೆಂಟೇಷನ್ ಕಾಯ್ದುಕೊಳ್ಳಿಕ್ಕೆ ನಮ್ಮ ಹಿತಾಸಕ್ತಿಯನ್ನು ಮುಂದಿಡುವಂತ ನಾಯಕರು ಬೇಕು, ಇಲ್ಲಾಂದ್ರೆ ದೇಶದಲ್ಲಿ ರಾಜಕೀಯ ಶಕ್ತಿ ದಲಿತರಿಗೆ ಇಲ್ಲಾಂದ್ರೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಒಂದು ಆರ್ಗ್ಯುಮೆಂಟ್ ಅನ್ನ ಲಂಡನ್ ನಲ್ಲಿ ದುಂಡು ಮೇಜಿನ ಪರಿಷತ್ನಲ್ಲಿ ಮುಂದೆ ಇಟ್ಟಿದ್ರು, ಅದ್ರಲ್ಲಿ ಸಕ್ಸಸ್ ಆಗಿದ್ರು. ಅದು ಕಮ್ಯುನಲ್ ಅವಾರ್ಡ್ ಅಂತ ಹೇಳ್ತೀವಿ, ಕೋಮುವಾರು ತೀರ್ಪು ಅಂತ ಹೇಳ್ತಾರೆ ಅದಕ್ಕೆ. ಭಾರತದಲ್ಲಿ ಒಂದು ದಲಿತರಿಗೆ ಕೋಮುವಾರು ಚುನಾವಣೆ ಕ್ಷೇತ್ರಗಳನ್ನ ಮಾಡಬಹುದು ಅಂತ ತೀರ್ಪು ಕೊಡ್ತಾರೆ. ಅಂಬೇಡ್ಕರ್ ಕೇಳ್ತಾರೆ ಈ ಭಾಷಣದ ಆರಂಭದಲ್ಲಿ, ಭಾರತದಲ್ಲಿ ಸಾಮಾಜಿಕ ಸುಧಾರಣೆ ಯಾಕೆ ಬೇಕು ಅಂದ್ರೆ, ಕೋಮು ತೀರ್ಪು ಯಾಕೆ ಕೊಟ್ಟರು ಬ್ರಿಟಿಷರು, ಯಾಕಂದ್ರೆ ಇಲ್ಲಿ ಅಸಮಾನತೆ ಇದೆ, ಸಾಮಾಜಿಕ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಇಲ್ಲದೆ ಪ್ರಜಾಪ್ರಭುತ್ವ ಅದನ್ನು ರೂಪಿಸ್ಲಿಕ್ಕೆ ಆಗೋದಿಲ್ಲ. ಕಮ್ಯುನಲ್ ಅವಾರ್ಡ್ ಬಂದದ್ದು ಆ ಕಾರಣಕ್ಕಾಗಿ, ಕೊಟ್ಟದ್ದು ಆ ಕಾರಣಕ್ಕಾಗಿ ಅಂತ ಪ್ರಸ್ತಾಪ ಮಾಡ್ತಾರೆ. ಆನಂತರ ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡುವಂಥದ್ದು ಸಮಾಜವಾದಿಗಳ ಆರ್ಥಿಕ ಪ್ರಗತಿಯ ಚರ್ಚೆಯನ್ನು. ಎರಡು ಮೂರು ಅಂಶಗಳು ಬಹಳ ಮುಖ್ಯ. ಒಂದು ಏನಂತಂದ್ರೆ ಧರ್ಮ, ಸಾಮಾಜಿಕ ಗೌರವ ಮತ್ತು ಆಸ್ತಿ, ಈ ಮೂರು ಪ್ರಶ್ನೆಯನ್ನ ಅಂಬೇಡ್ಕರ್ ಈ ಭಾಷಣದಲ್ಲಿ ತುಂಬಾ ಡಿಟೇಲ್ ಆಗಿ ಚರ್ಚೆ ಮಾಡ್ತಾರೆ. ಧರ್ಮ, ಸಾಮಾಜಿಕ ಗೌರವ ಮತ್ತು ಆಸ್ತಿ ಅಥವಾ ಸಂಪತ್ತು, ಆರ್ಥಿಕ ವಿಚಾರ. ಸೋಷಲಿಸ್ಟ್ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಧರ್ಮ ಮತ್ತು ಸಾಮಾಜಿಕ ವಿಚಾರಗಳಿಗೆ ಹೆಚ್ಚಾಗಿ ಆರ್ಥಿಕ ವಿಚಾರಗಳು ಬಹಳ ಮುಖ್ಯ. ದುಡ್ಡು ಮತ್ತು ಉದ್ಯೋಗ, ಆಸ್ತಿ, ಈ ಹಕ್ಕುಗಳು ಬಂದಾಗ ತನ್ನಿಂದಾನೇ ಎಲ್ಲವೂ ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಮುಖ್ಯವಾಗಿ ಇದ್ದಂಥ ಒಂದು ಆರ್ಥಿಕ ಸ್ವಾತಂತ್ರ್ಯದ ಕುರಿತು ವಾದ ಮಾಡ್ತಾ ಇದ್ದಂಥ ಸೋಷಲಿಸ್ಟ್ಗಳಲ್ಲಿ ಇದ್ದಂಥ ಒಂದು ವಾದ. ಇದನ್ನು ಅಂಬೇಡ್ ಆಕ್ಷೇಪ ಮಾಡ್ತಾರೆ. ಕೇಳ್ತಾ ಇದ್ದೀರಲ್ಲ ಆಕ್ಷೇಪ ಮಾಡ್ತಾರೆ, ಇಲ್ಲ ಮನುಷ್ಯನನ್ನ ಧಾರ್ಮಿಕ ಭಾವನೆಗಳು ಆಳ್ತವೆ, ಅವನಿಗೆ ಸಾಮಾಜಿಕ ಗೌರವವೂ ಕೂಡ ಬೇಕು ಮತ್ತು ಆರ್ಥಿಕ ಸ್ವಾವಲಂಬನೆಯು ಶಕ್ತಿಯು ಬೇಕು. ಅದಕ್ಕೆ ಅವರು ತುಂಬಾ ಉದಾಹರಣೆ ಕೊಡ್ತಾರೆ. ರೋಮ್ನಲ್ಲಿ ಏನಾಯಿತು, ಪ್ಯಾಟ್ರಿಷಿಯನ್ಸ್ ಮತ್ತು ಫ್ಲೇವಿಯನ್ಸ್ ಅಂತ ಎರಡು ಗ್ರೂಪ್ ಇದೆ, ಅಲ್ಲಿ ರಿಪಬ್ಲಿಕ್ ಸ್ಟೇಟ್ ಅನ್ನು ಕಟ್ಟುವಾಗ ಏನಾಯಿತು, ಅಲ್ಲಿ ಪ್ಯಾಟ್ರಿಷಿಯನ್ಸ್ ಬಹಳ ಶಕ್ತಿಶಾಲಿಯಾದಂಥ ಗ್ರೂಪ್ ಆಗಿತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿ. ಫ್ಲೇವಿಯನ್ಸ್ ಹೋರಾಟ ಮಾಡಿ ತಮ್ಮ ರಿಪಬ್ಲಿಕನ್ ಹಕ್ಕನ್ನು ಪಡ್ಕೊಂಡ್ರು, ಆದರೆ ಕೊನೆಗೂ ಏನಾಯ್ತಪ್ಪ ಅಂತಂದ್ರೆ ಅಲ್ಲಿ ಅಶರೀರವಾಣಿ, ದೇವತೆ ದೈವವಾಣಿ ಯಾರು ನಾಯಕ ಆಗಬೇಕು ಅಂತ ಹೇಳ್ತಾರೋ ಅವರಿಗೆ ಅಧಿಕಾರ ಹೋಗ್ತಾ ಇತ್ತು. ಡೆಲ್ಫಿ ಎನ್ನುವ ದೇವತೆ, ಡಿವೈನ್ ವಾಯ್ಸ್ ಬಂದಾಗ ಅವರು ಆಗಬೇಕು. ಇದು ಈ ರೀತಿ ಧಾರ್ಮಿಕ ಕೇಂದ್ರಗಳ ಅಧಿಕಾರ ಪ್ಯಾಟ್ರಿಷಿಯನ್ಸ್ ಕೈಯಲ್ಲೇ ಇತ್ತು. ಹಾಗಾಗಿ ಅವ್ರು ಹೇಳ್ತಾರೆ
ಜನ ತುಂಬಾ ತುಂಬಾ ಧಾರ್ಮಿಕ ಹಿತಾಸಕ್ತಿಗಳನ್ನ ಶ್ರದ್ಧೆಗಳನ್ನು ಇಟ್ಕೊಂಡಿರ್ತಾರೆ ಅದನ್ನ ಮೀರಿ ಭಾರತ ದೇಶದಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ಧರ್ಮದ ರೋಲನ್ನು ಅಂಬೇಡ್ಕರ್ ಆರಂಭದಲ್ಲಿ ಚರ್ಚೆ ಮಾಡಿದ್ದಾರೆ ಯಾಕೆ ಅತ್ಯಂತ ಶ್ರೀಮಂತರು ಹೋಗಿ ಒಬ್ಬ ಗುರುವಿಗೆ ಅಡ್ಡ ಬೀಳ್ತಾರೆ ಅಂತ ಕೇಳ್ತಾರೆ ಅಂಬೇಡ್ಕರ್ ಯಾಕೆ ಒಬ್ಬ ಶ್ರೀಮಂತ ಹೋಗಿ ಬಂಡವಾಳಶಾಹಿ ಹೋಗಿ ಒಬ್ಬ ಏನೂ ಇಲ್ಲದ ಫಕೀರನ ಮುಂದೆ ಅಡ್ಡ ಬೀಳ್ತಾರೆ ಅದಕ್ಕೇನು ಕಾರಣ ಧರ್ಮದ ರೋಲ್ ಅಥವಾ ಫಿಲಾಸಫಿ ಇದು ಸ್ಪಿರಿಚುವಲ್ ರೋಲ್ ಏನಿಲ್ಲ ಅಂತಂದ್ರೆ ಅವ್ರು ಯಾಕೆ ಅಡ್ಡ ಬೀಳ್ತಾರೆ ಈ ಪ್ರಶ್ನೆಯನ್ನು ಮುಂದಿಡ್ತಾರೆ ಸಾಮಾಜಿಕ ಗೌರವ ಕೂಡ ಅಷ್ಟೇ ಮುಖ್ಯ ಬರೀ ಆರ್ಥಿಕ ವಿಚಾರ ಅಲ್ಲ ಸೋಷಿಯಲಿಸ್ಟ್ಗೆ ಉತ್ತರ ಕೊಡ್ತಾರೆ ಬರೀ ಆರ್ಥಿಕ ವಿಚಾರ ಅಲ್ಲ ಇಲ್ಲಿ ಎರಡು ಮೂರು ಪಾಯಿಂಟ್ ಇದೆ ಒಂದು ಪ್ರಜಾಪ್ರಭುತ್ವವನ್ನು ಕಟ್ಟುವಾಗ ಒಂದು ಧಾರ್ಮಿಕ ಹಿತಾಸಕ್ತಿ ಡಾಮಿನೆಂಟ್ ಆಗುವಂಥದ್ದು ಒಂದು ಸಾಮಾಜಿಕ ಗೌರವ ಪಾರಂಪರಿಕವಾಗಿ ಕೊಟ್ಟ ಸಾಮಾಜಿಕ ಗೌರವ ಡಾಮಿನೆಂಟ್ ಆಗುವಂಥದ್ದು ಇನ್ನೊಂದು ಆರ್ಥಿಕ ವಿಚಾರ ಡಾಮಿನೆಂಟ್ ಆಗುವಂಥದ್ದು ಇದನ್ನು ಸೆಟಲ್ ಮಾಡದಿದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವ ಎಲ್ಲರದಾಗಲಿಕ್ಕೆ ಸಾಧ್ಯ ಇಲ್ಲ ಅದು ನಾಶ ಆಗುತ್ತೆ ಆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಹಾಗಾಗಿ ಸೋಷಲಿಸ್ಟ್ಗಳಿಗೆ ಉತ್ತರ ಕೊಡುವಂಥದ್ದು ನಿಮಗೆ ನಿಜವಾಗಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಈ ದೇಶವನ್ನು ಈ ಮೂರನ್ನು ಕೂಡ ನೀವು ಪರಿಗಣಿಸಬೇಕು ನಿಮ್ಮ ಚರ್ಚೆ ವಿಷಯವಾಗಿ ಅಂತೇಳಿ ಅವರು ಮುಂದಿಡ್ತಾರೆ ಸೊ ಹಾಗಾಗಿ ಅಂಬೇಡ್ಕರ್ ಏನು ಹೇಳ್ತಿರೋದು ಅಂತಂದರೆ ಸಮಾಜವಾದ ಅನ್ನುವುದು ಅದು ಆದರ್ಶ ಆಗಬಾರದು ಅದು ಒಂದು ಅವ್ಯಾವಹಾರಿಕವಾದಂಥ ಒಂದು ಸಂಗತಿ ಆಗಬಾರ್ದು ಒಂದು ವ್ಯಾವಹಾರಿಕ ಸಂಗತಿ ಆಗಬೇಕು ಅದು ಬಹುದೂರದ ಒಂದು ಸಂಗತಿ ಆಗಬಾರ್ದು ಅದು ನಮ್ಮ ಸಮಾಜದ ಎಲ್ಲರನ್ನು ಒಳಗೊಳ್ಳುವ ಪ್ರಾಕ್ಟಿಕಲ್ ಆದಂಥ ಒಂದು ಸಂಗತಿ ಆಗಬೇಕು ಸಮಾಜವಾದ ಸೋಷಲಿಸಮ್ ಅನ್ನೋದು ಅಂತ ಉತ್ತರ ಕೊಡ್ತಾರೆ ನೆಕ್ಸ್ಟ್ ಬಹಳ ಮುಖ್ಯವಾದಂಥ ಇನ್ನೊಂದು ಪಾಯಿಂಟ್ ಕೆಲವು ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ ಅವರು ಶ್ರಮ ವಿಭಜನೆ ಬಗ್ಗೆ ಮಾತಾಡ್ತಾರೆ ಇದು ಈ ಭಾಷಣ 26 ಭಾಗಗಳ ಒಂದು ಸುದೀರ್ಘವಾದ ಭಾಷಣ ಒಂದೊಂದೇ ಪಾಯಿಂಟ್ ಒಂದೊಂದು ಅರ್ಥದಲ್ಲಿ ಬಹಳ ಬಹಳ ಪಾಂಡಿತ್ಯಪೂರ್ಣವಾದಂಥ ಭಾಷಣ ಎಲ್ಲರೂ ಓದಬೇಕಾದ ಸಣ್ಣ ಪುಸ್ತಕ ಅದು ಅಂಬೇಡ್ಕರ್ ಅಲ್ಲಿ ಸೋಷಿಯಾಲಜಿಸ್ಟ್ ಆಗಿ ಮಾತಾಡ್ತಾರೆ ಒಬ್ಬ ಪೊಲಿಟಿಕಲ್ ಥಿಯರಿಸ್ಟ್ ಆಗಿ ಮಾತಾಡ್ತಾರೆ ಒಬ್ಬ ಸ್ಪಿರಿಚುವಲ್ ಗುರು ಆಲೋಚನೆ ಇಟ್ಕೊಂಡು ಮಾತಾಡ್ತಾರೆ ಡೆಮೋಕ್ರೆಟಿಕ್ ಮೈಂಡ್ ಅಲ್ಲಿ ಸ್ಪಿರಿಟ್ ಅಲ್ಲಿ ಮಾತಾಡ್ತಾರೆ ಹಲವಾರು ಜನ ವಿದ್ವಾಂಸರನ್ನು ಕೋಟ್ ಮಾಡ್ತಾರೆ ಆ ಸಣ್ಣ ಭಾಷಣದಲ್ಲಿ ಎಷ್ಟು ಥಾಟ್ಫುಲ್ ಆಗಿದೆ ಅಂತಂದ್ರೆ ತುಂಬಾ ಆಳವಾದಂತ ಜಿಜ್ಞಾಸೆ ಮೂಲಕ ಒಂದು ಆರ್ಗ್ಯುಮೆಂಟ್ ಅನ್ನು ಮುಂದಿಟ್ಟು ಹೋಗ್ತಾರೆ ಶ್ರಮ ವಿಭಜನೆ ಬಗ್ಗೆ ಹೇಳ್ತಾರೆ ಅದು ಗಾಂಧಿಗೂ ಕೂಡ ತೋಳ್ಪಡಿಸರ ಬೆಳಿಗ್ಗೆ ಹೇಳಿದ್ರು ಆರಂಭದಲ್ಲಿ ಗಾಂಧಿಗೂ ಮತ್ತು ಅಂಬೇಡ್ಕರ್ಗೆ ದೊಡ್ಡ ಚರ್ಚೆ ಇತ್ತು ಅಂತ ಚರ್ಚೆಗಳಲ್ಲಿ ಶ್ರಮಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಒಂದು ಬಹಳ ಮುಖ್ಯವಾದದ್ದು ಇದು ಗಾಂಧಿಗೆ ರಿಯಾಕ್ಟ್ ಆಗಿಯೇ ಬಂದದ್ದು ಕೂಡ ಅದು ವಿಶೇಷವಾಗಿ ಗಾಂಧಿ ಹೇಳಿದರು ಅದು ಮುಖ್ಯವಾಗಿ ಕಮ್ಯುನಲ್ ಅವಾರ್ಡ್ ಸಂದರ್ಭದಲ್ಲಿ ಬಹಳ ಮುಖ್ಯ ಚರ್ಚೆಯಾಗಿ ಬೆಳೆದು ಬಂತು ಇದು ಅಲ್ಪಸಂಖ್ಯಾತರದ್ದು ಮೈನಾರಿಟೀಸ್ ಯಾರು ಅನ್ನೋದು ನಾನು ಮತ್ತೆ ಮುಂದೆ ಹೇಳ್ತೇನೆ ಮೈನಾರಿಟಿ ಸ್ಟೇಟ್ಸಲ್ಲಿ ಬರುತ್ತೆ ಇಲ್ಲಿ ಕಮ್ಯುನಲ್ ಇದು ಶ್ರಮ ವಿಭಜನೆಗೆ ಸಂಬಂಧಪಟ್ಟಂತೆ ಶ್ರಮ ಅನ್ನುವುದು ಗಾಂಧಿ ಹೇಳುವಂತೆ ಭಾರತದಲ್ಲಿ ಬೇರೆ ಬೇರೆ ಜಾತಿಗಳು ಮತ್ತು ಕುಲಗಳು ಅದು ವಿಂಗಡಣೆ ಆಗಿದೆ ಅದಕ್ಕೆ ಪ್ರಾಬ್ಲಮ್ ಅಲ್ಲ ಮುಖ್ಯವಾಗಿ ಅದೊಂದು ಭಾರತದಲ್ಲಿ ಬಹಳ ಹಿಂದಿನಿಂದ ಕೂಡ ಒಂದು ಶ್ರಮವನ್ನ ಒಂದು ಕೆಲಸವನ್ನ ವಿಂಗಡಿಸಿಕೊಟ್ಟದ್ದು ಒಂದು ಸಮಾಜಕ್ಕೆ ಬೇಕಾಗುತ್ತೆ ಇವತ್ತು ಕೂಡ ಅದನ್ನು ಒಪ್ತಾ ಇದ್ದಾರೆ ಅಂತ ಜನ ಹೇಳ್ತಾರೆ ಅಂತ ಅಂಬೇಡ್ಕರ್ ಪ್ರಸ್ತಾಪ ಮಾಡ್ತಾರೆ ಇವತ್ತು ಕೂಡ ಶ್ರಮ ವಿಭಜನೆ ಒಪ್ತಾರೆ ಜನ ಆದರೆ ಭಾರತ ದೇಶದಲ್ಲಿ ಶ್ರಮ ವಿಭಜನೆ ಅನ್ನೋದು ಅದು ಅಷ್ಟಕ್ಕೆ ಸೀಮಿತ ಆಗಿಲ್ಲ ಶ್ರಮ ವಿಭಜನೆ ಬರೀ ಶ್ರಮ ವಿಭಜನೆ ಅಲ್ಲ ಅದು ಶ್ರಮಿಕರ ವಿಭಜನೆ ಅದು ಗ್ರೂಪ್ಗಳನ್ನು ಬೇರೆ ಬೇರೆ ಕುಲವೃತ್ತಿಗಳ ಆಧಾರದಲ್ಲಿ ವಿಂಗಡಿಸಿರುವುದು ಆ ವಿಂಗಡಣೆ ಅನ್ನೋದು ಗ್ರೇಡ್ ಹೈರಾರ್ಕಿಕಲ್ ಗ್ರೇಡ್ ಆಗಿರುವಂಥದ್ದು ಎಲ್ಲ ಎಲ್ಲ ವೃತ್ತಿಗಳಿಗೆ ಸಮಾನ ಗೌರವ ಇಲ್ಲ ಮತ್ತು ವೃತ್ತಿಗಳಿಂದ ಅವರ ಸಾಮಾಜಿಕ ಗೌರವ ಇರುತ್ತೋ ಇಲ್ಲ ಅನ್ನೋದು ಡಿಸೈಡ್ ಆಗ್ತದೆ ಈಗ ನಮ್ಮಲ್ಲಿ ಡೋಲು ಬಾರಿಸುವವನ ಸಾಮಾಜಿಕ ಗೌರವ ಅದೊಂದು ವೃತ್ತಿ ಡೋಲು ಬಾರಿಸುವ ಒಂದು ವೃತ್ತಿ ಅವನ ಗೌರವಕ್ಕೂ ಪೌರೋಹಿತ್ಯ ಮಾಡುವವನ ಗೌರವಕ್ಕೂ ತುಂಬ ವ್ಯತ್ಯಾಸ ಇದೆ ಎರಡು ವೃತ್ತಿಗಳು ಭಿನ್ನ ವೃತ್ತಿಗಳು ಆದರೆ ಅಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠತೆ ಮೌಲ್ಯವನ್ನು ಆರೋಪಿಸಲಾಗಿದೆ ಅದು ಎರಡು ಈಕ್ವಲ್ ಅಂತಾದ್ರೆ ಸಮಸ್ಯೆ ಇರಲಿಲ್ಲ ಬಟ್ ಈಕ್ವಲ್ ಅಲ್ಲ
ಶ್ರಮ ವಿಭಜನೆ ಅನ್ನೋದು ಅಂಬೇಡ್ಕರ್ ಪ್ರಕಾರ ಶ್ರಮ ವಿಭಜನೆ ಡಿವಿಷನ್ ಆಫ್ ಲೇಬರ್ ಅದು ಬರೀ ಭಿನ್ನ ಭಿನ್ನ ಕೆಲಸಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ ಅದು ಅದು ಭಿನ್ನ ಭಿನ್ನವಾಗಿ ಶ್ರಮಿಕರನ್ನು ವಿಂಗಡಿಸಿದ ಪ್ರಶ್ನೆ ಅದು ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ಅಂಬೇಡ್ಕರ್ ಭಾರತದ ಶ್ರಮ ವಿಭಜನೆ ಬಹಳ ಬಹಳ ಅವೈಜ್ಞಾನಿಕವಾದದ್ದು ಅನ್ಸೈಂಟಿಫಿಕ್ ಡಿವಿಷನ್ ಅದು ಅದು ಬಹಳ ಚೆನ್ನಾಗಿದೆ ಆರ್ಗ್ಯುಮೆಂಟ್ ಅವರು ಯಾವ ದೃಷ್ಟಿಯಲ್ಲೂ ಕೂಡ ನೀವು ಆರ್ಗ್ಯು ಮಾಡಿದ್ರು ಕೂಡ ದೇಶಕ್ಕೆ ಒಂದು ಪೂರಕವಾದ ಅರ್ಥವ್ಯವಸ್ಥೆ ಸೃಷ್ಟಿಸಲಾಗದು ಈ ವೃತ್ತಿಗಳನ್ನ ಜಾತಿಗಳಿಗೆ ಕುಲಗಳಿಗೆ ಸೇರಿಸಿಬಿಟ್ಟು ಒಂದು ಸಮಾಜದಲ್ಲಿ ವೃತ್ತಿಗಳನ್ನು ವಿಂಗಡಿಸೋದ್ರೆ ಮತ್ತು ಅದರ ಆಧಾರದಲ್ಲಿ ಶ್ರಮಿಕರನ್ನು ವಿಂಗಡಿಸೋದ್ರೆ ಆ ದೇಶಕ್ಕೆ ಬೆಳವಣಿಗೆ ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ ಮುಖ್ಯ ಆರ್ಗ್ಯುಮೆಂಟ್ ಈ ಭಾಷಣದ ಅವರು ಮುಖ್ಯ ಆರ್ಗ್ಯುಮೆಂಟ್ ಅದು ಮತ್ತು ಅದನ್ನು ಗಮನಿಸುವಂತ ಥಿಯರಿಸ್ಟ್ಗಳ ಮೇಲೆ ಅವರು ಮಾಡುವಂತ ವಾದ ಈ ಪುಸ್ತಕದಲ್ಲಿ ಎರಡು ಮುಖ್ಯ ಆರ್ಗ್ಯುಮೆಂಟ್ ಏನಂತಂದ್ರೆ ಒಂದು ಈ ಜಾತಿ ವಿನಾಶ ಪುಸ್ತಕದ ಮುಖ್ಯ ಎರಡು ಪಾಯಿಂಟ್ಸ್ ಏನಂತಂದ್ರೆ ಒಂದು ಈ ಶ್ರಮಗಳು ಅನ್ನೋದಿದೆಯಲ್ಲ ಕೆಲಸಗಳು ಅನ್ನೋದಿದೆಯಲ್ಲ ಮೇಲಿನಿಂದ ಕೆಳಗಿನದ್ದು ಅದರ ವಿಂಗಡಣೆ ಅದು ಬರೀ ಕೆಲಸದ ವಿಂಗಡಣೆ ಮಾತ್ರ ಅಲ್ಲ ಅದು ಜನಗಳ ವಿಂಗಡಣೆ ಕೆಲಸಗಾರ ವಿಂಗಡಣೆ ಜಾತಿಗಳ ವಿಂಗಡಣೆ ಮತ್ತು ಅದಕ್ಕೆ ಬೇರೆ ಬೇರೆ ಶ್ರೇಷ್ಠ ಮತ್ತು ಕನಿಷ್ಠ ಮೌಲ್ಯಗಳನ್ನು ಕೂಡ ಕೊಡಲಾಗಿದೆ ಇದು ವೈಜ್ಞಾನಿಕ ಅಲ್ಲ ವೈಜ್ಞಾನಿಕ ಹೇಗೆ ಅಲ್ಲ ಅಂತಂದ್ರೆ ಮನುಷ್ಯನ ಆಸಕ್ತಿಯನ್ನು ಕೆಲಸ ಮಾಡುವ ಆಸಕ್ತಿಗೆ ಪೂರಕವಾಗಿಲ್ಲ ಅಂತ ಮನುಷ್ಯನ ಕೌಶಲ್ಯ ಮನುಷ್ಯನ ಪ್ರತಿಭೆಗೆ ಅದು ಪೂರಕವಾಗಿಲ್ಲ ಆ ಕೆಲಸ ನೀನು ಆ ಜಾತಿಯಿಂದ ಬಂದ ಕೂಡಲೇ ಇಷ್ಟ ಉಂಟೋ ಇಲ್ಲೋ ಅದು ಮಾಡಬೇಕು ನೀನು ಈಗ ಕೆಟ್ಟ ಮೌಲ್ಯವನ್ನು ಕೆಟ್ಟ ಗೌರವವನ್ನು ಆರೋಪಿಸಿರುವಂತ ಒಂದು ಕೆಲಸವನ್ನ ಆ ಮಗು ಖುಷಿಯಿಂದ ಮಾಡುವುದಿಲ್ಲ ಒತ್ತಾಯಪೂರ್ವಕವಾಗಿ ಮಾಡ್ತದೆ ಹಾಗೆ ಟೋಟಲಿ ಅನ್ಸೈಂಟಿಫಿಕ್ ಡಿವಿಷನ್ ಅಂತ ಹೇಳ್ತಾರೆ ಹಾಗಾಗಿ ಅದು ನಿಸರ್ಗ ಸಹಜವಾದಲ್ಲ ಯಾಕಂದ್ರೆ ವ್ಯಕ್ತಿಯ ಕೌಶಲ್ಯ ಆಸಕ್ತಿ ಪ್ರತಿಭೆ ಅವನ ಒಳತುಡಿತಗಳಿಗೆ ಮತ್ತು ಕೆಲಸಗಳಿಗೆ ಸಂಬಂಧ ಇಲ್ಲ ಮನುಷ್ಯ ವೃತ್ತಿ ಅನ್ನೋದು ಅದು ಮನುಷ್ಯನ ಆಸಕ್ತಿಗೆ ಆಯ್ಕೆ ಮಾಡುವ ಒಂದು ವಿಷಯ ಆಗಬೇಕು ಅವನ ಕೌಶಲ್ಯದ ಪ್ರತಿಭೆಗೆ ಒಂದು ಅವಕಾಶ ಇಡುವಂತ ಸಂಗತಿ ಆಗಬೇಕು ಹೊರತು ಅದು ನಿಮಗೆ ಒಂದು ಹೇಳಿಕೆಯಾಗಿ ಒತ್ತಾಯವಾಗಿದ್ದು ಬರಬಾರದು ಆ ದೇಶ ಬೆಳವಣಿಗೆ ಆಗುವುದಿಲ್ಲ ಸೊ ಇದು ಅಂಬೇಡ್ಕರ್ ಇರುವಂತ ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಹಾಗಾಗಿ ಒಬ್ಬ ಮಗುವಿನ ಕೆಲಸ ಅವನ ಆಸಕ್ತಿಯ ಮೇಲೆ ಬರುವುದಿಲ್ಲ ಈ ದೇಶದಲ್ಲಿ ಅವ ಯಾವ ತಂದೆ ತಾಯಿಗೆ ಹುಟ್ಟಿದ್ದಾನೆ ಎನ್ನುವ ಆಧಾರದ ಮೇಲೆ ಬರುತ್ತೆ ಇದು ಸರಿಯಲ್ಲ ಎನ್ನುವುದು ಹಾಗಾಗಿ ಇದೊಂದು ವಿನಾಶಕಾರಿಯಾದ ವಿಭಜನೆ ದೇಶದ ಇದೊಂದು ವಿನಾಶಕಾರಿಯಾದ ವಿಭಜನೆ ವೃತ್ತಿಗಳ ವಿಭಜನೆ ದೇಶವನ್ನ ಅದು ಏಳಿಗೆ ತೆಗೆದುಕೊಂಡು ಹೋಗುವುದಿಲ್ಲ ಎನ್ನುವುದು ಅವರ ಮುಖ್ಯ ಒಂದು ಆರ್ಗ್ಯುಮೆಂಟ್ ಅಲ್ಲಿ ಮುಂದಿರ್ತಾರೆ ಅವರು ಮಾತ್ರ ಅಲ್ಲ ಅವರೊಂದು ಆರ್ಗ್ಯುಮೆಂಟ್ ನಾವು ಮುಂದೆ ಇಡ್ತಾರೆ ನಿರುದ್ಯೋಗ ಕೂಡ ಇದೇ ಕಾರಣ ಈ ದೇಶದಲ್ಲಿ ಹಲವಾರು ಜನರಿಗೆ ನಿರುದ್ಯೋಗ ಇದೇ ಕಾರಣ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ಇಷ್ಟು ವೃತ್ತಿಗಳಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ ಆದ್ರೆ ವೃತ್ತಿಗಳ ಕಾಸ್ಟ್ ಅಫಿಲಿಯೇಷನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇಲ್ಲ ಅದು ಬದಲಾವಣೆ ಆಗಿದೆ ಆದ್ರೆ ಮೌಲ್ಯಗಳಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳ್ತಲ್ಲ ಆದ್ರೆ ನನಗೆ ಅನಿಸೋದು ಈ ತಳಸ್ತರದ ವೃತ್ತಿಗಳು ಇನ್ನೂ ಹಾಗೆ ಉಳಿದಿದೆ ಮತ್ತು ಅದಕ್ಕೆ ಇರುವಂತ ಗೌರವ ಹಾಗೆ ಮುಂದುವರಿಕೆ ಆಗಿದೆ ಈಗಲೂ ಕೂಡ ಅದನ್ನ ಮತ್ತೆ ಚರ್ಚೆ ಮಾಡೋಣ ಬಹಳಷ್ಟು ಸಂದರ್ಭದಲ್ಲಿ ವೃತ್ತಿಗಳು ಸಮಾನ ಅಂತ ಹೇಳುವಾಗ ಮತ್ತು ವೃತ್ತಿಗಳಿಗೆ ಬದಲಾಗಿದೆ ಅಂತ ಹೇಳುವಾಗ ಬದಲಾದ ಕಾಲಘಟ್ಟದಲ್ಲಿ ಕೂಡ ವೃತ್ತಿಗಳು ನಮ್ಮ ದಕ್ಷಿಣ ಕನ್ನಡವನ್ನು ಕೂಡ ಗಮನಿಸಿದ್ರು ಕೂಡ ಹಳೆ ವೃತ್ತಿಗಳೇ ಮುಂದುವರೆದುಕೊಂಡು ಬಂದಿವೆ ಆ ಜನಾಂಗ ಈಗಲೂ ಕೂಡ ಅದು ಸಾಮಾನ್ಯಕ್ಕೆ ತಳ ಸಮುದಾಯಗಳಲ್ಲಿ ಗಮನಿಸಬಹುದು ನಾವು ಅದನ್ನು ಅದು ನಂತರ ಚರ್ಚೆ ಮಾಡೋಣ ನಾವು ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಇಲ್ಲಿ ನಿರುದ್ಯೋಗ ಕ್ರಿಯೇಟ್ ಆಗಿದೆ ಇದು ಶ್ರಮಿಕರ ಸ್ವಂತ ಆಯ್ಕೆ ಅಲ್ಲ ಮನಃಪೂರ್ವಕ ಆಯ್ಕೆ ಅಲ್ಲ ಇಚ್ಛೆಯಿಂದ ಅಲ್ಲ ಅನ್ನುವಂಥದ್ದು ಅವರ ಮುಖ್ಯ ಒಂದು ಬಹಳ ಮುಖ್ಯವಾದಂತಹ ಆರ್ಗ್ಯುಮೆಂಟ್ ಸೊ ಹಾಗಾಗಿ ಇನ್ನೊಂದು ಅವ್ರು ಹೇಳುವಂಥದ್ದು ಏನಂತಂದ್ರೆ ಈ ವೃತ್ತಿಗಳಿಗೆ ತಳ ಸಮುದಾಯದ ವೃತ್ತಿಗಳಿಗೆ ಭಾರತದಲ್ಲಿ ಪ್ರತಿಷ್ಠಿತ ಜಾತಿಗಳು ಪ್ರತಿಷ್ಠಿತ ಸಮುದಾಯಗಳು ಒಂದು ಹೀನಾರ್ಥವನ್ನು ಕೊಟ್ಟಿದ್ದಾವೆ ಎನ್ನುವಂಥದ್ದು ಇದು ನನ್ನ ಮುಂದಿನ ಆರ್ಗ್ಯುಮೆಂಟ್ನ ಮುಂದುವರಿಕೆ ಅದು ಸೊ ಇದು ಈ ಗೌರವ ಸಹ
ಸಹಜ ವೈಜ್ಞಾನಿಕವಾಗಿ ಇಲ್ಲದಂತ ಒಂದು ಒಂದು ಇದನ್ನು ನಾವು ಸಪೋರ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ಎಂದು. ನಂತರ ಬಹಳ ಮುಖ್ಯವಾದ ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಜಾತಿಗಳು ಯಾಕಾಯಿತು ಅಂತ ಪ್ರಶ್ನೆ ಇರ್ತಾರೆ. ಅದು ಮುಖ್ಯವಾಗಿ ಹೇಳುವುದು, ಜಾತಿಗಳು ಜನಾಂಗದ ಪ್ಯೂರಿಟಿಗಾಗಿ ಆಗಿತ್ತು, ಅದು ಪ್ಯೂರಿಟಿಗಾಗಿ ಆಗಿತ್ತು ಅಂತ ಹೇಳ್ತಾರೆ. ಮುಖ್ಯ ಆರ್ಗ್ಯುಮೆಂಟ್ ಇರುವುದು, ಜಾತಿಗಳು ಜನಾಂಗದ ರಕ್ತವನ್ನು ಪ್ಯೂರಿಟಿಯನ್ನ ಕಾಯ್ದುಕೊಳ್ಳಿಕ್ಕೆ ಆಗ ಅಂಬೇಡ್ಕರ್ ಈ ವಾದವನ್ನು ಸಂಪೂರ್ಣ ತಳ್ಳಿದ್ದಾರೆ. ಅದು ಪ್ಯೂರಿಟಿಯ ಪ್ರಶ್ನೆ ಅಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಭಾರತದಲ್ಲಿ ಜಾತಿಗಳು ಉಗಮವಾಗುವಾಗಲೇ ಸಾಕಷ್ಟು ವರ್ಣಸಂಕರಾಗಿದೆ, ಜಾತಿಗಳ ಕೂಡಿಕೊಳ್ಳುವಿಕೆ ಆಗಿದೆ. ಜಾತಿಗಳು ಅನ್ನುವಂಥ ಒಂದು ಸಾಮಾಜಿಕ ಸಿಸ್ಟಮ್, ಒಂದು ವ್ಯವಸ್ಥೆ ಬರುವ ಹೊತ್ತಿಗಾಗಲೇ ಭಾರತದಲ್ಲಿ ಸಾಕಷ್ಟು ರಕ್ತ ಸಂಬಂಧಗಳು ವರ್ಣಸಂಕರಗಳು ಆಗಿ ಹೋಗಿದ್ದಾವೆ. ಹಾಗೆ ಸೆಕ್ಯೂರಿಟಿ ಅನ್ನುವ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯ ಅಲ್ಲ. ಹಾಗಾಗಿ ಅವರು ಜನಾಂಗೀಯ ಪ್ಯೂರಿಟಿಯ ಪ್ರಶ್ನೆಯ ಪ್ರಶ್ನೆಯನ್ನು ಏನು ಜನಾಂಗೀಯ ಶಾಸ್ತ್ರಜ್ಞರು ಮುಂದಿಡ್ತಾರೆ ಅದನ್ನು ಅವರು ಅಲ್ಲಗಳಿರ್ತಾರೆ. ಭಾರತ ಅನ್ನೋದೊಂದು ಮಿಶ್ರತಳಿ ದೇಶ, ಒಂದು ಮಿಶ್ರತಳಿ ದೇಶ, ಹಲವಾರು ಸಂಕರಗಳ ದೇಶ. ಅದು ಮೇಲ್ಜಾತಿಯಿಂದ ಹೇಳಿ ಏನು ಹೇಳ್ತೀವೋ ಅಲ್ಲಿಂದ ಹಿಡಿದು ಕೆಳವರೆಗೆ ಕೂಡ ಈ ಸಮಾಜದಲ್ಲಿ ರಕ್ತ ಅದು ಒಂದು ಜನಾಂಗದಲ್ಲಿ ಮುಂದುವರೆದುಕೊಂಡು ಬಂದಿಲ್ಲ. ಇದೊಂದು ಮಿಶ್ರತಳಿ ದೇಶ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ನಮ್ಮ ವಲಸೆ ಹಿಸ್ಟ್ರಿಯನ್ನು ಗಮನಿಸಿದ್ರೆ, ಭಾರತ ವಲಸೆ ಹಿಸ್ಟ್ರಿಯನ್ನು ಗಮನಿಸಿದ್ರೆ, ಮೈಗ್ರೇಷನ್ ಹಿಸ್ಟ್ರಿಯನ್ನು ಗಮನಿಸಿ, ಬಹಳಷ್ಟು ಜನ ಬಂದಿದ್ದಾರೆ, ಹೋಗಿದ್ದಾರೆ, ಬಂದು ತಳವೂರಿದ್ದಾರೆ. ಬಂದು ತಳವೂರಿದಿಂದ ಒಂದು ಕಲ್ಚರ್ ಸೃಷ್ಟಿಯಾಗಿದೆ. ಅವ್ರು ಇಲ್ಲಿ ಇದ್ದವರಿಂದ ಒಂದು ಕಲ್ಚರ್ ಇತ್ತು, ಬಂದವರ ಕಲ್ಚರ್ ಸೇರಿ ಮಿಶ್ರ ಸಂಸ್ಕೃತಿ ಸಹ ಆಗಿದೆ. ಕೊಡುಕೊಳ್ಳುವಿಕೆ, ಭಾಷೆ, ಇದೊಂಥರ ಎಲ್ಲವೂ ಕೂಡ ಅಂಬೇಡ್ಕರ್ ಹೇಳುವಂತ ಮಿಶ್ರ ಕಲ್ಚರ್, ಭಾಷೆ, ಸಂಸ್ಕೃತಿ ಇರುವಂತ ದೇಶ. ಇಲ್ಲೊಂದು ಪ್ಯೂರ್ ಆದ ಭಾಷೆ, ಪ್ಯೂರ್ ಆದ ರಕ್ತ, ಪ್ಯೂರ್ ಆದ ಕಲ್ಚರ್ ಅನ್ನೋ ಪ್ರಶ್ನೆಯನ್ನ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಇಲ್ಲಿ ಅರ್ಥಹೀನವಾದಂತಹ ಒಂದು ಪ್ರಶ್ನೆಯನ್ನ ಅವ್ರು ಮುಂದಿಡ್ತಾರೆ. ಅವ್ರು ಹೇಳುದೇನಂತಂದ್ರೆ, ಈ ಮುಖ್ಯ ಜಾತಿಯ ಕಾರಣಕ್ಕಾಗಿಯೇ ಇದು ಆಯಿತು. ಈಗ ಜನಾಂಗದ ಪ್ಯೂರಿಟಿ ಆಗಿದ್ರೆ ಮದುವೆ ಯಾಕೆ ಆಗ್ತಾ ಇಲ್ಲ, ಅಂತರ್ಜಾತಿ ಮದುವೆ ಯಾಕೆ ಆಗ್ತಾ ಇಲ್ಲ, ಉಪಜಾತಿಗಳು ಯಾಕೆ ಕ್ರಿಯೇಟ್ ಆಗ್ತವೆ, ಉಪಜಾತಿಗಳ ಮಧ್ಯೆ ಯಾಕೆ ಮದುವೆ ಆಗ್ತಾ ಇಲ್ಲ, ಒಟ್ಟಿಗೆ ಕೂತು ಯಾಕೆ ಊಟ ಮಾಡ್ತಾ ಇಲ್ಲ, ಒಬ್ಬನಿಗೆ ದಾಳಿ ಆದಾಗ ಇನ್ನೊಬ್ಬ ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ನನ್ನವ ಅನ್ನೋ ಫೀಲಿಂಗ್ ಯಾಕೆ ಬರ್ತಾ ಇಲ್ಲ ಒಂದೇ ಜನಾಂಗ ಆಗಿದ್ರೆ. ಇಂಡಿಯಾ ಅನ್ನೋದು ಯಾವತ್ತು ಐಕ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಆರ್ಗ್ಯುಮೆಂಟ್ ಅನ್ನು ಮುಂದಿಡ್ತಾರೆ ಅಂಬೇಡ್ಕರ್. ಏಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಲ್ಲಿ ಭ್ರಾತೃತ್ವ, ಸಹೋದರತೆ, ಬಂಧುತ್ವ ಅಂತದನ್ನ ಡೆವಲಪ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಈ ದೇಶದಲ್ಲಿ. ಯಾಕೆಂದ್ರೆ ಪ್ರತಿ ಕ್ಷಣವೂ ಕೂಡ ಒಂದು ಜಾತಿ ಇನ್ನೊಂದು ಜಾತಿಯನ್ನ ಭಿನ್ನವಾಗಿಯೇ ನೋಡ್ತಾ ಇರ್ತದೆ. ಅದು ಎಕ್ಸೆಪ್ಟ್ ಮಾಡಲ್ಲ, ನನ್ನವನು ಅಂತ ಎಕ್ಸೆಪ್ಟ್ ಮಾಡೋದಿಲ್ಲ. ಹಾಗಂತೇಳಿ ಅವ್ರು ಹೇಳ್ತಾರೆ, ಸುಧಾರಣಾವಾದಿಗಳು ಒಳ್ಳೆಯವರು ಇಲ್ಲ ಅಂತ ಇಲ್ಲ, ಸುಧಾರಣೆ ಮಾಡಿದವರು ತುಂಬಾ ಜನ ಇರ್ತಾರೆ. ಆದ್ರೆ ಎಲ್ಲಿವರೆಗೆ ಸುಧಾರಣೆ, ಅದು ನಿಮ್ಮ ಜಾತಿ ಪ್ರಜ್ಞೆ ಬರುವವರೆಗೆ ಮಾತ್ರ. ಆನಂತರ ಯಾಕಂದ್ರೆ ಇಲ್ಲಿ ಒಂದು ಆರ್ಗ್ಯುಮೆಂಟ್ ಕೂಡ ಇದೆ, ಭಾರತಕ್ಕೆ ದಾಳಿ ಆಗುವಾಗ ದಾಳಿ ನಾವು ಯಾಕೆ ವಿರೋಧ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಐಕ್ಯತೆ ಇರಲಿಲ್ಲ. ಆದ್ರೆ ನಾವು ಹೇಳ್ತೀವಿ, ಈಗ ಭಾರತದವರು ಬಹಳ ಸಹಿಷ್ಣುತ ಮನೋಭಾವದವರು, ಸಹಿಸಿಕೊಳ್ಳುವವರು, ಹಾಗಾಗಿ ದಾಳಿ ಮಾಡಿದ್ರು ಅಂತ ಹೇಳಿ. ಬಟ್ ಅಂಬೇಡ್ಕರ್ ಹೇಳೋದು ಹಾಗಲ್ಲ, ಕಾರಣ ನಮ್ಮಲ್ಲಿ ಬಂಧುತ್ವ ಇಲ್ಲ, ಐಕ್ಯತೆ ಇಲ್ಲ ನಮ್ಮಲ್ಲಿ, ಹಾಗಾಗಿ ನಾವು ಈ ದೇಶ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಒಂದು ಜಾತಿಗೆ ದಾಳಿ ಆದಾಗ ಇನ್ನೊಂದು ಜಾತಿ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ನನ್ನವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತರ್ಗತವಾಗಿ. ಈ ಅಂತರ್ವಾಹಕತೆ, ಭಾವನೆಗಳ ಅಂತರ್ವಾಹಕತೆ ಇಲ್ಲ ಇಲ್ಲಿ ಅಂತ ಅವ್ರು ಹೇಳ್ತಾರೆ. ಬಹಳ ಮುಖ್ಯವಾದಂತ ಆರ್ಗ್ಯುಮೆಂಟ್. ಅದಕ್ಕೆ ಅವರು ಸಿಖ್ಖರನ್ನು ಉದಾಹರಣೆ ಕೊಡ್ತಾರೆ, ಮುಸಲ್ಮಾನ ಉದಾಹರಣೆ ಕೊಡ್ತಾರೆ. ಅಲ್ಲಿ ಗ್ರೇಡೇಷನ್ ಇದ್ರೂ ಕೂಡ ಅಲ್ಲಿ ಬಂಧುತ್ವ ಇದ್ದುದರಿಂದ ಅವ್ರು ಪವರ್ಫುಲ್ ಆಗಿದ್ದಾರೆ. ಅವ್ರು ಯಾಕೆ ಪವರ್ಫುಲ್ ಆಗಿ, ಸಿಖ್ರು ಯಾಕೆ ಪವರ್ಫುಲ್ ಆಗಿದ್ದಾರೆ, ಅವ್ರ ದಾಳಿನ ಯಾಕೆ ವಿರೋಧಿಸ್ತಾರೆ ಅಂತಂದ್ರೆ, ಅವರಲ್ಲಿ ಬಂಧುತ್ವ ಹಿಂದೂ ಸಮಾಜಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಇದೆ. ಇಲ್ಲಿ ಧರ್ಮ, ಹಿಂದೂ ಧರ್ಮ ಅಂತ ಹೇಳ್ತೀವಲ್ಲ, ಅದು ಏಕ ಅರ್ಥವನ್ನ ವಿಚಾರವನ್ನ ಪ್ರತಿಪಾದನೆ ಮಾಡಿದ್ರೂ ಕೂಡ ಒಳಗೆ ಅದು ಒಂದು ಅಂತರ್ವಾಹಕತೆ, ಬಂಧುತ್ವ ಅನ್ನೋದು ಪ್ರವಹಿಸ್ತಾ ಇಲ್ಲ. ಹಾಗಾಗಿ ಇದನ್ನ ಐಕ್ಯತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಬಹಳ ಮುಖ್ಯವಾದಂತಹ ಆರ್ಗ್ಯುಮೆಂಟ್. ಇನ್ನೊಂದು ನಾನು ಹೇಳ್ತಿರುವಂಥದ್ದು,
ಮುಖ್ಯ ಪಾಯಿಂಟ್ ಏನಂತಂದ್ರೆ ಅದೆಲ್ಲ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾರೆ ಹಿಂದೂ ಒಂದು ವಿಚಾರವನ್ನೇ ಅವರು ಮಿಥ್ಯ ಅಂತ ಆರ್ಗ್ಯುಮೆಂಟ್ ಕೂಡ ಮಾಡ್ತಾರೆ ಸಮಸ್ತ ಭಾರತೀಯ ಎನ್ನುವ ಒಂದು ಕಲ್ಪನೆಯನ್ನ ಅವರು ಸಮಸ್ತ ಭಾರತೀಯ ಐಕ್ಯತೆ ಕಲ್ಪನೆಯನ್ನು ಬಹಳ ಕ್ವಶನ್ ಮಾಡ್ತಾ ಹೋಗ್ತಾರೆ ಇನ್ನು ಬಹಳ ಮುಖ್ಯ ಒಂದು ಆರ್ಗ್ಯುಮೆಂಟ್ ಏನಂತಂದ್ರೆ ಮಾನವನ ಶಕ್ತಿ ಸಾಮರ್ಥ್ಯ ಮತ್ತು ಪ್ರತಿಭೆಗೆ ಅವಕಾಶ ಮನುಷ್ಯನಿಗೆ ಪ್ರತಿಭೆ ಹೇಗೆ ಬರುತ್ತೆ ವೈಯಕ್ತಿಕವಾಗಿ ನೋಡಿದ್ರೆ ಒಂದು ಅವನ ಜೈವಿಕ ಅನುವಂಶಿತ ಬರುತ್ತೆ ಇನ್ನೊಂದು ಅವನ ತಂದೆ ತಾಯಿ ಮತ್ತು ಕುಟುಂಬ ಕೊಡುವಂತ ಶೈಕ್ಷಣಿಕವಾದಂತ ಮತ್ತು ಅವನ ಮನೆಯಲ್ಲಿ ಕೊಡುವಂತ ಪ್ರೋತ್ಸಾಹದಿಂದ ಬರುತ್ತೆ ಇನ್ನೊಂದು ವ್ಯಕ್ತಿಯ ವೈಚಾರಿಕ ವ್ಯಕ್ತಿಗತ ಪ್ರತಿಭೆಯಿಂದ ಬರುತ್ತದೆ ಈ ಜೈವಿಕ ಅನುವಂಶೀಯತೆ ಮನೆಯಿಂದ ಸಿಗುವಂತ ಪಾಲನೆ ಪೋಷಣೆ ಮತ್ತು ವೈಚಾರಿಕ ಪ್ರಯತ್ನ ವೈಯಕ್ತಿಕ ಪ್ರಯತ್ನ ಈ ಮೂರು ಸಂಗತಿಗಳು ವ್ಯಕ್ತಿಯನ್ನು ರೂಪಿಸುವಂಥದ್ದು ಜಾತಿ ಅಲ್ಲ ಎನ್ನುವಂಥ ಒಂದು ಆರ್ಗ್ಯುಮೆಂಟ್ ಅನ್ನ ಮುಂದಿಡ್ತಾರೆ ಹಾಗೆ ಕೊನೆಗೆ ಅವರು ಏನು ಹೇಳ್ತಾರೆ ಅಂತಂದ್ರೆ ಈ ದೇಶದ ಸಮಸ್ಯೆ ಪರಿವರ್ತನೆ ಆಗಬೇಕಾದ್ರೆ ನಾನು ಸ್ವಲ್ಪ ಫಾಸ್ಟ್ ಹೋಗ್ತೇನೆ ಸಮಯದ ಇನ್ನೊಂದು ಟೆಕ್ಸ್ಟ್ ಅನ್ನು ಪರಿಚಯಿಸಬೇಕು ಜಾತಿ ವಿನಾಶ ಆಗಬೇಕು ಜಾತಿಯನ್ನ ನಿರ್ಮೂಲನೆ ಮಾಡಬೇಕು ಇಲ್ಲಿ ಅದರ ಮಧ್ಯೆ ವರ್ಣ ಜಾತಿ ಇದರ ಕಾಂಟ್ರಾಕ್ಷನ್ಸ್ ಎಲ್ಲ ಪ್ರಸ್ತಾಪ ಮಾಡ್ತಾರೆ ನಾವು ನಾಲ್ಕು ವರ್ಣಗಳು ಅಂತ ಹೇಳ್ತೀವಿ ಈ ದೇಶದಲ್ಲಿ ನಾಲ್ಕು ವರ್ಣಗಳನ್ನು ನಾವು ನಾಲ್ಕು ವೃತ್ತಿಗಳಂತ ವಿಂಗಡಿಸ್ತೀವಿ ಅದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀವಿ ಹಾಗೆ ಅವ್ರು ಹೇಳ್ತಾರೆ ಜಾತಿ ಯಾಕೆ ಬಂತು ಜಾತಿ ಹೋಗದೆ ವರ್ಣದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯನ ಈ ಪ್ರಶ್ನೆಯನ್ನು ಮುಂದಿಡ್ತಾರೆ ಸೊ ಏನು ಹೇಳ್ತಾರೆ ಅಂದ್ರೆ ಅಂತಿಮವಾಗಿ ಅವರ ಆರ್ಗ್ಯುಮೆಂಟ್ ಏನಂತಂದ್ರೆ ಮಕ್ಕಳೇ ಈ ಜಾತಿ ಅನ್ನುವುದು ಅದು ವಿನಾಶ ಆಗಬೇಕು ಸುಧಾರಣೆ ಸಾಧ್ಯ ಇಲ್ಲ ಇದರಲ್ಲಿ ಸುಧಾರಣೆ ಸಾಧ್ಯ ಇಲ್ಲ ನಾನೀಗ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇನೆ ಸುಧಾರಣೆ ಮಾಡಲಿಕ್ಕೆ ಇಷ್ಟೆಲ್ಲ ಸಂತರು ಬಂದಿದ್ದಾರೆ ಈ ದೇಶದಲ್ಲಿ ಇಷ್ಟೆಲ್ಲ ಭಕ್ತಿ ಪಂಥ ದಾರ್ಶನಿಕರು ಬಂದಿದ್ದಾರೆ ಇದು ಮತ್ತೆ 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 ರೂಪವನ್ನು ತಾಳ್ತಾ ಇದೆ ಜಾತಿ ಅನ್ನೋದು ಹಾಗೆ ಸುಧಾರಣೆ ಅನ್ನೋ ಪ್ರಶ್ನೆ ಇಲ್ಲ ಅದು ನಾಶ ಆಗಬೇಕು ಸೊ ನಾಶ ಹೇಗೆ ಆಗ್ತದೆ ಈಗ ಜಾತಿ ಅನ್ನೋದು ನಾವು ಪವಿತ್ರ ಒಂದು ಸಮಾಜ ವ್ಯವಸ್ಥೆ ತಗೊಂಡದ್ದು ನಾವು ಹೇಗೆ ಅಂದ್ರೆ ಅದರ ಮೇಲೆ ಇರುವಂತಹ ಪಾವಿತ್ರದ ಕಾರಣದಿಂದಾಗಿ ಈ ಪಾವಿತ್ರ ಕಾರಣಗಳು ಹೇಗೆ ಬಂತು ಟೆಕ್ಸ್ಟ್ ಇಂದ ಬಂತು ಪಾವಿತ್ರ ಟೆಕ್ಸ್ಟ್ಗಳಿಂದ ಬಂತು ಪುರಾಣಗಳಿಂದ ಬಂತು ದೈವಿಕತೆಯಿಂದ ಬಂತು ಅದಕ್ಕೆ ಪಾವಿತ್ರ್ಯ ಈ ಜಾತಿಗಳಿಗೆ ಹಾಗಾಗಿ ಜಾತಿ ವಿನಾಶ ಆಗಬೇಕಾದ್ರೆ ಅದಕ್ಕೆ ಪಾವಿತ್ರತೆಯ ಸ್ಥಾನವನ್ನು ಯಾವ ಟೆಕ್ಸ್ಟ್ಗಳು ಕೊಟ್ಟಿದೆಯೋ ಅದನ್ನು ನಾವು ಗುಮಾನಿಂದ ನೋಡಬೇಕು ಅಂತ ಆರ್ಗ್ಯುಮೆಂಟ್ ಬರ್ತಾರೆ ಸೊ ಜಾತಿ ವಿನಾಶ ಆಗಬೇಕಾದ್ರೆ ಜನರ ನಡುವೆ ವೃತ್ತಿಗಳ ಅಸಮಾನತೆ ಜಾತಿಗಳ ಅಸಮಾನತೆ ಹೆಣ್ಣು ಗಂಡಿನ ಅಸಮಾನತೆ ಇದು ಕಡಿಮೆ ನಾಶ ಆಗಬೇಕಾದ್ರೆ ಅದಕ್ಕೆ ಪಾವಿತ್ರ್ಯದ ಅರ್ಥವನ್ನು ಕೊಟ್ಟಂತ ಟೆಕ್ಸ್ಟ್ಗಳನ್ನು ನಾವು ನಿರಾಕರಣೆ ಮಾಡಬೇಕು ಇಲ್ಲದ್ರೆ ಸಾಧ್ಯ ಇಲ್ಲ ಇದು ನಿಮಗೆ ಸಾಧ್ಯನಾ ಅಂತ ಕೇಳ್ತಾರೆ ಜಾತ್ ಪಾತ್ ತೊಡಕ್ ಮಂಡಳಿ ಇದು ನಿಮಗೆ ಸಾಧ್ಯನಾ ನೀವು ಸುಧಾರಣೆ ಹೊರಟಿದ್ದೀರಲ್ಲ ಭಾರತದಲ್ಲಿ ಜಾತಿ ಸುಧಾರಣೆ ಸಾಧ್ಯನಾ ಈ ಟೆಕ್ಸ್ಟ್ಗಳನ್ನು ನೀವು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯನಾ ನನ್ನನ್ನು ಅಧ್ಯಕ್ಷನಾಗಿ ಕರೆದಿದ್ದೀರಿ ನೀವು ನಾನೊಬ್ಬ ಅಧ್ಯಕ್ಷನಾಗಲಿಕ್ಕೆ ಸಾಧ್ಯನಾ ಈ ದೇಶದ ಪರಂಪರೆಯಲ್ಲಿ ನಾನು ಒಬ್ಬ ಗುರು ಆಗಲಿಕ್ಕೆ ಸಾಧ್ಯನಾ ಸೀತದ ಬೇಸಿಕ್ ಆದ ಪ್ರಶ್ನೆಯನ್ನ ಅವರು ಜಾತ್ ಪಾತ್ ತೊಡಕ್ ಮಂಡಳಿ ಕೇಳ್ತಾರೆ ಹಾಗೆ ಅವ್ರ ಕೊನೆಗೆ ಅಂತಿಮ ಬರೋದು ಇದು ನಾವು ಈ ತರದ ಭಾರತವನ್ನ ಬಹಳ ವರ್ಷಗಳಿಂದ ನಾಶ ಮಾಡಿದಂತ ಈ ಡಿವಿಷನ್ ಅನ್ನು ನಾಶ ಮಾಡಬೇಕು ಭಾರತ ಗಟ್ಟಿ ಆಗಬೇಕಾದ್ರೆ ಭಾರತ ಬಲಿಷ್ಠ ಆಗಬೇಕಾದ್ರೆ ಭಾರತ ಜೀವನ ಸಮಾಜ ಆಗಬೇಕಾದ್ರೆ ಈ ಗ್ರೇಡೇಷನ್ ಹೋಗ್ಬೇಕು ಈ ಹೈರಾಟ್ ಹೋಗ್ಬೇಕು ಅದಕ್ಕೆ ಜಾತಿ ವಿನಾಶ ಆದಾಗ ಸೋದರತ್ವ ಬರುತ್ತೆ ಸಮಾನತೆ ಬರುತ್ತೆ ಮತ್ತೆ ನಾವು ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಬರೀ ಬಾಯಿ ಮಾತಿನಲ್ಲ ಒಂದು ಅಂತ ಹೇಳಿದ್ರೆ ಮುಗಿಲಿಲ್ಲ ನಾವೆಲ್ಲ ಒಂದು ಅಂತ ಹೇಳಿದ್ರೆ ಮುಗಿಲಿಲ್ಲ ಸಿ ಒಂದು ಎನ್ನುವ ಕಲ್ಪನೆ ಅದು ಅಂತರ್ವಾಹಕವಾಗಿ ಬರಬೇಕು ಅದು ಹಾಗೆ ಬರಬೇಕಾದ್ರೆ ನಮ್ಮನ್ನ ಪ್ರತಿಕ್ಷಣವು ಬೇರೆ ಬೇರೆ ಮಾಡುವಂತ ಸಾಮಾಜಿಕ ರಚನೆ ಮತ್ತು ಅದನ್ನು ಸಮರ್ಥಿಸುವ ಟೆಕ್ಸ್ಟ್ಗಳು ಯಾವುದಿವೋ ಅದರ ಬಗ್ಗೆ ನಮ್ಮ ಪ್ರಶ್ನೆಗಳು ಬರಬೇಕು ಅನ್ನೋದು ಬಹಳ ಮುಖ್ಯವಾದ ಆರ್ಗ್ಯುಮೆಂಟ್ ಸೊ ಹಾಗೆ ನಾನು ಮತ್ತೆ ಅದನ್ನ ಜಾಸ್ತಿ ತೆಗೆದುಕೊಂಡು ಹೋಗಲ್ಲ ಇನ್ನೊಂದು ಬಹಳ ಮುಖ್ಯವಾದ್ದು ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತ ಇದು ಒಂದು ಭಾರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸಣ್ಣ ಪುಸ್ತಕ ಇದು ಅಂದರೆ ನಾನು ಆರಂಭದಲ್ಲಿ ಹೇಳಿದೆ 1946-47 ಬರೆದಂಥದ್ದು ಇದು ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್
अंबेडकर कॉन्स्टिट्यूशन बहुत संतोष बरतार अखिल भारत परिशिष्ट जाति आवे नारे ब्रिटिश आड़ को ग्यारंटी आगे जनप्रतिनिधि सभी कॉन्स्टिट्यूएंसी असेंबली शुरुमी देश के संविधान सदर्भ में अखिल भारत परिशिष्ट जाति बंद अंबेडकर भरी अंबेडकर संविधान तज्ञ राजकीय तज्ञ सुदीर्घकाल परिशिष्ट जाति पंगड़ बे जाति बेलस बहुत इष्ट विषय एक्सेप्ट न्याय अग्रह केस तन तुम खुशी कृतियल्लि आर्टिकल प्रस्ताव पॉइंट्स बेळिगे तोळ्पाडि मेजारिटी मैनारिटी प्रश्न सर सर प्रस्ताव अंबेडकर प्रस्ताव मे मेजारिटी ना अर्थ रीतियल मैनारिटी अंत धार्मिक मैनारिटी अल मुस्लिम्स क्रिश्चियन अर्थ अल अंबेडकर मैनारिटी अंतर्रे अंबेडकर मैनारिटी अंतर्रे अधिकारहीन मैनारिटी यार अधिकार बहुसंख्यात ना मैनारिटी अंतर स्टेट्स एंड मैनारिटी अंतर्रे राज्य प्रभुत्व अधिकारहीन अंत अर्थ अर्थ निम्न अधिकार इवा निम्म नडेसुव निम्म गौरव अंत अंदुकोंडु अधिकार इल्ल निम्म मैनारिटी निमगे शक्ति इल्ल निन्न नानु निन्ननु ई देशदल्लि बदुकिसिकोंडु शक्ति इल्ल नीन मैनारिटी आगतीय अंबेडकर लेखदल्लि महिळेयर मैनारिटी दलित मैनारिटी सो याके ई प्रश्नेन हेळ्तीनि अंतंद्रे आवागले मेजारिटी पॉलिटिक्स मत्तु मैनारिटी पॉलिटिक्स आरंभ आगिदे मत्तु ई हिंदू एन्नुव ओंदु प्लाट्फार्म नल्लि एल्ल जातिगळन्नु ओट्टु माडुव ओंदु प्रक्रिये कूड आरंभ आयितु अंबेडकर हेळ्तारे नानु हिंदू अल्ल नानु मैनारिटी अंत याके अंतंद्रे मेजारिटरियनिज्म एनु माडुत्ते बहुसंख्यातवाद एनु माडुत्ते अदु जनसंख्ये आधारद मेले जनरन्न गुंपु कट्टुत्तदे जनसंख्ये आधारद मेले होरतागि ಅವರಿಗೆ ಬರುವಂತ ಜನರ ಶಕ್ತಿ ಆಧಾರದ ಮೇಲೆ ಅಲ್ಲ ಸಾಮಾಜಿಕ ಶಕ್ತಿ ಆಧಾರದ ಮೇಲೆ ಅಲ್ಲ ಆರ್ಥಿಕ ಶಕ್ತಿ ಮೇಲೆ ಆಧಾರದಲ್ಲಲ್ಲ ಅವರ ರಾಜಕೀಯ ಶಕ್ತಿ ಆಧಾರದ ಮೇಲೆ ಅಲ್ಲ ನಿಜವಾದ ಶಕ್ತಿ ನಿಜವಾದಂತ ವಾಸ್ತವ ಏನು ನೀವು ಬದುಕುವ ಸಮಾಜದ ಸ್ಥಿತಿಗತಿ ನಿಮ್ಮ ಆರ್ಥಿಕ ಸ್ಥಿತಿಗತಿ ನಿಮ್ಮ ರಾಜಕೀಯ ಸ್ಥಿತಿಗತಿಯೇ ಬಹಳ ಮೇಜರ್ ಆಗಿ ನಮ್ಮ ಬದುಕನ್ನು ಮುನ್ನಡೆಸಿಕೊಂಡು ಹೋಗುವಂತದ್ದು ಜನಸಂಖ್ಯೆ ಅಲ್ಲ ಈ ಮೆಜಾರಿಟೇರಿಯನ್ ವಾದದಿಂದ ಏನಾಗುತ್ತೆ ಅಂಬೇಡ್ಕರ್ ಹೇಳ್ತಾರೆ ಈ ಮೆಜಾರಿಟೇರಿಯನ್ ವಾದದಿಂದ ಏನಾಗುತ್ತೆ ಅಂದ್ರೆ ಎಲ್ಲರನ್ನ ಜನ ಸೇರಿಸುತ್ತಾರೆ ಜನಸಂಖ್ಯೆ ಆಧಾರದಲ್ಲಿ ಆದರೆ ಪ್ರತಿಷ್ಠಿತ ಆಳ್ವಿಕೆ ಮಾಡುತ್ತಾರೆ ಅಲ್ಲಿರುವಂತ ದುರ್ಬಲಿಗೆ ಅಧಿಕಾರ ಸಿಗೋದಿಲ್ಲ ಅವ ಸುಮ್ಮನೆ ವೋಟ್ ಹಾಕಬೇಕಷ್ಟೇ ಅವನು ಸುಮ್ಮನೆ ಬೆಂಬಲಿಸಬೇಕು ಅಷ್ಟೇ ಹಾಗೆ ಬಹುಸಂಖ್ಯಾತವಾದದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಸಂಖ್ಯೆ ಆಧಾರಿತ ಅಂಬೇಡ್ಕರ್ ಹೇಳೋದು ಮೆಜಾರಿಟಿ ಮತ್ತು ಮೈನಾರಿಟಿ ಅನ್ನು ಸಂಖ್ಯೆ ಆಧಾರದಲ್ಲಿ ಮಾಡಬೇಡಿ ನೀವು ಅಧಿಕಾರದ ಆಧಾರದಲ್ಲಿ ಮಾಡಿ ನಿಮ್ಮ ಬದುಕಿನ ಗಟ್ಟಿತನ ಇದೆಯೋ ಇಲ್ಲೋ ಅನ್ನೋ ಆಧಾರದಲ್ಲಿ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ಮೆಜಾರಿಟಿಯೋ ಮೈನಾರಿಟಿಯೋ ಅಂತ ಈಗ ಒಬ್ಬ ದಲಿತನಿಗೆ ಪೆಟ್ಟು ಬಿದ್ರೆ ಅವನಿಗೆ ರಕ್ಷಿಸಲಿಕ್ಕೆ ಬರೋದಿಲ್ಲ ಅವನು ಮೈನಾರಿಟಿ ಆಗ್ತಾನೆ ಮೆಜಾರಿಟಿ ಆಗ್ತಾನೆ ಅವನು ಮೈನಾರಿಟಿ ಆಗ್ತಾನೆ ಯಾಕೆಂದ್ರೆ ಅವನು ರಕ್ಷಿಸಲಿಕ್ಕೆ ಬರೋದಿಲ್ಲ ಒಬ್ಬ ಮಹಿಳೆಗೆ ಏನಾದ್ರು ತೊಂದರೆ ಆದರೆ ಪಕ್ಕನೆ ಬಂದು ನಮ್ಮ ಸಮಾಜ ರಕ್ಷಿಸುವುದಿಲ್ಲ ಯಾಕೆಂದ್ರೆ ಅವನು ಮೈನಾರಿಟಿ ಆಗ್ತಾನೆ ನೀವು ಪೊಲಿಟಿಕಲ್ ಆಧಾರದಲ್ಲಿ ಮೆಜಾರಿಟಿ ಅಂತ ಹೇಳಿದ್ರೆ ನೀವು ಪೊಲಿಟಿಕಲ್ ಆಧಾರದಲ್ಲಿ ಮೆಜಾರಿಟಿ ಅಂತ ಹೇಳಿದ್ರೆ ನಿಮ್ಮ ಹಕ್ಕುಗಳ ರಕ್ಷಣೆ ಆಗೋದಿಲ್ಲ ಅಲ್ಲಿ ಅಂತ ಅಂಬೇಡ್ಕರ್ ಮುಖ್ಯವಾದ ಆರ್ಗ್ಯುಮೆಂಟ್ ಅನ್ನು ಮುಂದಿಡ್ತಾರೆ ಹಾಗಾಗಿ ಅವರು ತಮ್ಮ ಸಂವಿಧಾನದ ಈ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಎಲ್ಲ ಓದಬೇಕಾದಂತದ್ದು ಪುಸ್ತಕ ಸಣ್ಣದು ಅಲ್ಲಿ ಸಂವಿಧಾನದ ಪೀಠಿಕೆಯನ್ನು ಬಹಳ ಪವರ್ಫುಲ್ ಆಗಿ ಮಾಡ್ತಾರೆ ಅವರು ಆ ಪೀಠಿಕೆಯಲ್ಲಿ ಅವರು ಹೇಳ್ತಾರೆ ಹಕ್ಕುಗಳನ್ನು ಘೋಷಿಸುವುದು ಮುಖ್ಯ ಅಲ್ಲ ಹಕ್ಕುಗಳನ್ನು ಘೋಷಿಸುವುದು ಮುಖ್ಯ ಅಲ್ಲ ಅದನ್ನು ಖಾತ್ರಿಪಡಿಸಬೇಕು ಹಕ್ಕುಗಳನ್ನು ಘೋಷಿಸಬಹುದು ಆದರೆ ಖಾತ್ರಿಪಡಿಸುವುದು ಹೇಗೆ ಈಗ ನಿಮಗೆ ಧರ್ಮನಿರಪೇಕ್ಷವಾದ ರಾಜ್ಯದಲ್ಲಿ ಧರ್ಮನಿರಪೇಕ್ಷವಾದ ಎಲ್ಲರೂ ಬದುಕು ಹಾಕಿದೆ ಅನ್ನೋದು ಒಂದು ಘೋಷಣೆ ಅದಕ್ಕೆ ನಿಮಗೆ ಪೆಟ್ಟು ಬಿದ್ದಾಗ ರಕ್ಷಣೆ ಆಗಿದೆ ಘೋಷಣೆ ಆಗಿಬಿಡುತ್ತೆ ಅದು ನಿಮಗೆ ರೈಟ್ ಆಗಿ ಅನುಭವಕ್ಕೆ ಬರುವುದಿಲ್ಲ ಈ ದೇಶದಲ್ಲಿ ನಿಮಗೆಲ್ಲರಿಗೂ ಕೂಡ ಹಸಿವಿನಿಂದ ಸಾಯದೆ ಬದುಕುವಂತ ಹಕ್ಕಿದೆ ಅಂತ ನಾವು ಹೇಳ್ತೀವಿ ನಿಮಗೆಲ್ಲರಿಗೂ ಕೂಡ ಸಮಾನ ಶಿಕ್ಷಣ ಪಡೆಯುವಂತ ಹಕ್ಕಿದೆ ಅಂತ ಹೇಳ್ತೀವಿ ಅದು ಸಿಗ್ತಾ ಇಲ್ಲ ಅಂದ್ರೆ ಹಕ್ಕು ಅನ್ನೋದು ಘೋಷಣೆ ಆಶಯ ಆಗಬಾರದು
ಅದು ವಾಸ್ತವಿಕ ಸಂಗತಿ ಆಗಬೇಕು ಅಂತ ಹೇಳ್ತಾರೆ. ಅದು ಪ್ರಾಕ್ಟಿಕಲ್ ಆಗಬೇಕು ಅಂಬೇಡ್ಕರ್. ಅದಕ್ಕೆ ತೋಳ್ಪಡಿ ಬೆಳಿಗ್ಗೆ ಅಂಬೇಡ್ಕರ್ ಮೇಜರ್ ರೋಲ್ ಕಾನ್ಸ್ಟಿಟ್ಯೂಷನ್ಗೆ ಈ ಕಾರಣಕ್ಕಾಗಿ ಅವರು ಅದನ್ನು ಚೆನ್ನಾಗಿ ಪಾಯಿಂಟ್ ಮಾಡಿದ್ರು ತೋಳ್ಪಡಿ ಅವರು. ಅಂದ್ರೆ ಸಂವಿಧಾನವನ್ನು ತುಂಬಾ ಪ್ರಾಕ್ಟಿಕಲ್ ಆಗಿ ಭಾವಿಸಿದವರು ಅಂಬೇಡ್ಕರ್. ಯಾಕೆಂದ್ರೆ ಕಟ್ಟಕಡೆಯ ಸಮಾಜದಿಂದ ಬಂದಂತವರು, ಅವರಿಗೆ ಅವರ ಸಮಸ್ಯೆ ಗೊತ್ತು ಮತ್ತು ಅವರ ತಲೆ ಮೇಲೆ ಅವರ ಮೇಲೆ ಮೇಲೆ ಇದ್ದಂಥದ್ದೆಲ್ಲ ಸಮಸ್ಯೆ ಗೊತ್ತು. ಮತ್ತು ವೆರಿ ಪರ್ಟಿಕ್ಯುಲರ್ಲಿ ನಾನು ಹೇಳ್ತಿದ್ದು, ಈ ದೇಶದಲ್ಲಿ ಮಹಿಳೆಯ ಸಮಸ್ಯೆನ ಅಂಬೇಡ್ಕರ್ ಬಹಳ ಮುಖ್ಯವಾಗಿ ಗ್ರಹಿಸಿದ್ದರು. ನಾವು ಅದನ್ನು ಗುರುತಿಸುವುದಿಲ್ಲ. ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ ಮಹಿಳೆಯರ ಮೇಲೆ, ಹೆಣ್ಣುತನದ ಮೇಲೆ ಅಂಬೇಡ್ಕರ್ ಮಾಡಿದ ವಾದ ಇದೆ, ಅದನ್ನು ಯಾರು ಗ್ರಹಿಸ್ತಾ ಇಲ್ಲ ಬಹಳ ಮುಖ್ಯವಾಗಿ. ನಾವು ಆನಂತರ ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತೀವಿ, ಆದರೆ ಆವಾಗಲೇ ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸಬೇಕು ಅಂತ ಬಯಸಿದ್ದಂತ ಹಿಂದೂ ಕೋರ್ಟ್ ಬಿಲ್ನಲ್ಲಿ ಮಹಿಳೆಯ ಆಸ್ತಿಯ ಭಾಗದ ಹಕ್ಕನ್ನ ಯಾರು ಸಪೋರ್ಟ್ ಮಾಡಿಲ್ಲ. ನಮ್ಮ ಬಹುಪಾಲು ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗ್ತಿತ್ತು ಮಹಿಳೆಗೆ ಸಂಬಂಧಪಟ್ಟು, ಆದ್ರೆ ಆಗ್ಲಿಲ್ಲ. ಸೊ ಹಾಗಾಗಿ ಮೈನಾರಿಟೀಸ್ ಅನ್ನೋದಿದೆಯಲ್ಲ, ನಿಮ್ಮ ಸಾಮಾಜಿಕ ಗೌರವ, ನಿಮ್ಮ ಆರ್ಥಿಕ ಗೌರವ, ನಿಮಗಿರುವಂತ ರಾಜಕೀಯ ಗೌರವ ಮತ್ತು ರಾಜಕೀಯ ಶಕ್ತಿ, ಇದರ ಮೇಲೆ ಮೆಜಾರಿಟಿ ಮತ್ತು ಮೈನಾರಿಟಿ ಡಿಸೈಡ್ ಆಗ್ಬೇಕು. ಹಾಗಾಗಿ ಸಂವಿಧಾನದ ಪೀಠಿಕೆಯಲ್ಲಿ, ಅವರು ಬರೋ ಸಂವಿಧಾನದ ಪೀಠಿಕೆಯಲ್ಲಿ ಅವರು ಏನು ಅಂತಂದ್ರೆ, ಹಕ್ಕು ಅನ್ನೋದು ಅದು ಘೋಷಣಾ ರೂಪದ ಆಶಯ ರೂಪದ ಹಕ್ಕು ಆಗಬಾರದು, ಅದು ಖಾತ್ರಿ ಆಗಬೇಕು. ಅದು ಅದು ಜನರಿಗೆ ಸಿಗುವಂತ ಉಪವಿಧಿಗಳನ್ನು ಸೇರಬೇಕು. ಸರಿ, ಸಂವಿಧಾನದ ಪೀಠಿಕೆ ಬಹಳ ಮುಖ್ಯವಾದಲ್ಲಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಂತಂದ್ರೆ, ಅವರು ಈ ನಾನು ಇನ್ನೊಂದು 10 ನಿಮಿಷ ಮಾತಾಡ್ತೀನಿ, 1 ಗಂಟೆ ಆಯಿತು, 10 ನಿಮಿಷ ಮಾತಾಡ್ತೀನಿ. ನಾನು 12:05 ಶುರು ಮಾಡಿದ್ದೀನಿ, ಈಗ ಇನ್ನೊಂದು 5 ನಿಮಿಷ ಇದೆ, 1 ಗಂಟೆಗೆ 5 ನಿಮಿಷ ಇದೆ, ಆ 5 ನಿಮಿಷ ನಾನು ಬಳಸ್ಕೊಡ್ತೀನಿ. ಈಗ ಉದಾಹರಣೆಗೆ ಹಕ್ಕನ್ನು ಖಾತ್ರಿಪಡಿಸೋದ್ರೆ ಏನು, ಅವರೊಂದು ಸಿಂಪಲ್ ಉದಾಹರಣೆ ಕೊಡ್ತಾರೆ. ಈಗ ಉದಾಹರಣೆಗೆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ನೀರಿನ ಪ್ರಶ್ನೆ, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಮೇಲ್ಜಾತಿಯವರ ಅಂಗಳದ ಪಕ್ಕದಲ್ಲಿ ನೀರಿದೆ ಅಂತ ಇಟ್ಕೊಳ್ಳೋಣ. ಅವ್ರು ಹೇಳ್ತಾರೆ ನೀರಿದೆ, ಎಲ್ಲರೂ ಬಂದು ನೀರು ತಗೊಂಡು ಹೋಗ್ತಾರೆ, ಆದರೆ ಅಸ್ಪೃಶ್ಯ ಬರುವಾಗ ಅದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಆವಾಗ ನೀರಿನ ಹಕ್ಕಿದೆ ಅವನಿಗೆ, ಹಾದಿಯ ಹಕ್ಕಿದೆ, ಆದರೆ ಅದು ಅವನಿಗೆ ಸಿಕ್ಕಿಲ್ಲ. ಅದಕ್ಕಾಗಿ ಅಂಬೇಡ್ಕರ್ ಮಹಾನ್ ಸತ್ಯಾಗ್ರಹವನ್ನು ಕಳಾರಾಮ್ ದೇವಸ್ಥಾನ ಪ್ರವೇಶದ ಚಳುವಳಿಯಿಂದ ಮಾಡಿದರು. ಅಂದ್ರೆ ಅಂಬೇಡ್ಕರ್ ಈ ದೇಶದಲ್ಲಿ ದಲಿತರಿಗೆ ಅಸ್ಪೃಶ್ಯದ ನಿವಾರಣೆಯ ಘೋಷಣೆಗಳು ಆಗಿದ್ವು, ಮತ್ತೆ ಅವರಿಗೆ ಸಾರ್ವಜನಿಕ ಸ್ಥಳಗಳಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿತ್ತು, ಅದು ಘೋಷಣೆ ಆಗಿತ್ತು, ಅದು ಪ್ರಾಕ್ಟಿಕಲ್ ಆಗಿ ಬರಲಿಲ್ಲ. ಅದಕ್ಕೆ ಅವರು ತೋರಿಸ್ಲಿಕ್ಕಾಗಿ ಅಂಬೇಡ್ಕರ್ ಮಹಾಡ್ನಲ್ಲಿ ಇದ್ದಂತ ಚೌಡರ್ ಕೆರೆಯ ನೀರನ್ನ ಹೋಗಿ ಟಚ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ನೀರು ಕುಡಿಲಿಕ್ಕೆ ಬಂದದ್ದಲ್ಲ, ನನಗೆ ನೀರು ಮುಟ್ಟುವ ಅಧಿಕಾರ ಈ ದೇಶದಲ್ಲಿ ಉಂಟಾ ಇಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಬಂದದ್ದು ನಾನು ಅಂತ. ನನ್ನ ಜನರಿಗೆ ನೀರು ಸಿಗ್ಲಿಲ್ಲ ಅಂತ ಬಂದಲ್ಲ ನಾನು, ಐ ಹ್ಯಾವ್ ಟು ಪ್ರೂವ್ ಇಟ್. ನನಗೆ ಪ್ರೂವ್ ಮಾಡ್ಬೇಕು ಈ ದೇಶದಲ್ಲಿ ನನಗೆ ಇಲ್ಲಿ ಹಕ್ಕಿದೆಯಾ ನೀರು ಮುಟ್ಟುವಂತ, ನೀರು ಸೇರುವಂತ ಹಕ್ಕಿದೆಯಾ. ರಂಜನ್ ರಾವ್ ಹೇಳಿದಲ್ಲ ದೂರದ ನೀರು. ಸೊ ಇದು ಅವರು ಟೆಸ್ಟ್ ಮಾಡಿ. ಕಳಾರಾಮ್ ದೇವಸ್ಥಾನ ಕೂಡ ಹಾಗೇನೆ, ನಾನು ದೇವಸ್ಥಾನ ಪ್ರವೇಶ ಮಾಡಬೇಕು ಅಂತಲ್ಲ, ನನಗೆ ಆ ಜಿಲ್ಲೆಯ ಡಿಸಿ ತೋರಿಸಬೇಕಾಗಿತ್ತು, ಬ್ರಿಟಿಷರಿಗೆ ತೋರಿಸಬೇಕಾಗಿತ್ತು ಕಮ್ಯುನಲ್ ಅವಾರ್ಡ್ ಯಾಕೆ ಬೇಕು ಅಂತ. ಈ ದೇಶಕ್ಕೆ ಕಮ್ಯುನಲ್ ಅವಾರ್ಡ್ ಯಾಕೆ ಬೇಕು, ಪ್ರತ್ಯೇಕ ರಾಜಕೀಯ ಹಕ್ಕು ಯಾಕೆ ಬೇಕು ಅಂತ ಟೆಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ನಾನು ದೇವಸ್ಥಾನಕ್ಕೆ ಪ್ರವೇಶ ಚಳವಳಿ ಕೈಗೊಂಡೆ, ಆದರೆ ನನಗೆ ಪ್ರವೇಶ ಸಿಗಲಿಲ್ಲ. ಹಾಗೆ ನಾನು ಮೈನಾರಿಟಿ ಈ ದೇಶದಲ್ಲಿ, ನಾನು ಮೆಜಾರಿಟಿ ಅಲ್ಲ, ನನಗೆ ಹಕ್ಕುಗಳು ಇಲ್ಲಿ ಸಿಗೋದಿಲ್ಲ. ಹಾಗೆ ನನಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಕೊಡಿ, ನನ್ನ ಹಕ್ಕುಗಳನ್ನು ಪ್ರತಿಪಾದಿಸಲಿಕ್ಕೆ ಸಂಸತ್ನಲ್ಲಿ ವಿಧಾನಸಭೆ ಪ್ರತಿಪಾದಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ, ನಾನು ಶಾಸನ ರೂಪಿಸುವ ವ್ಯಕ್ತಿಯಾಗಿ ಬರ್ತೀನಿ. ಇದು ಬಹಳ ಮುಖ್ಯವಾಗಿ ಅವರು ಹೇಳಿರುವಂಥದ್ದು ಈ ಎರಡು ಸಮಸ್ಯೆಗಳು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ 5 ನಿಮಿಷದಲ್ಲಿ, ಅದು ನಾನು ಮೈನಾರಿಟಿ ಮತ್ತು ಮೆಜಾರಿಟಿ ಎಂದು ಹೇಳಿದ್ದೀನಿ. ಇದು ಬಹಳ ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಏನಂತಂದ್ರೆ, ಆಯ್ತು 5 ನಿಮಿಷ ಸಾಕಾಯ್ತಾ, ನಿಲ್ಲಿಸ್ಲ ಸರಿ ಓಕೆ. ಮೂಲಭೂತ ಹಕ್ಕುಗಳು, ನಾನು ಡೆಮೊಕ್ರಾಟಿಕ್ ಆಗಿ ಇರ್ತೀನಿ ಭಾಷಣದಲ್ಲಿ ಕೂಡ, ನಾನು ಮೆಜಾರಿಟಿ ಆಗಲಿಕ್ಕೆ ಬಯಸೋದಿಲ್ಲ ಅಂತ. ಸೊ ಇನ್ನು ಅವರು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಾರೆ, ಆರ್ಥಿಕ ಹಕ್ಕುಗಳ ಬಗ್ಗೆ ಹೇಳ್ತಾರೆ,
ಅವರು ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ಇದರಲ್ಲಿ ಒಂದು ಸ್ಟೇಟ್ ಸೋಷಿಯಲಿಸಂ ಬೇಕು ನಮಗೆ, ಒಂದು ಪ್ರಭುತ್ವ ಸಮಾಜವಾದ ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಆಸ್ತಿ ಖಾಸಗಿ ಒಡೆತನದಲ್ಲಿ ಇದ್ದಾಗ, ಆಸ್ತಿ ಖಾಸಗಿ ಒಡೆತನದಲ್ಲಿ ಇದ್ದಾಗ ಅದು ದುರ್ಬಲರಿಗೆ ಸಿಗ್ತಂತ ಈ ದೇಶದಲ್ಲಿ ನಂಬಿಕೆ ಇಲ್ಲ, ಹಾಗೆ ಸ್ಟೇಟ್ ಎಲ್ಲವನ್ನು ನಿರ್ವಹಿಸಬೇಕು. ಇದನ್ನ ಲೋಜಿಯವಂತರ ಬೇರೆ ತರ ಹೇಳಿದ್ರು. ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ ಸ್ಟೇಟ್ ಕೃಷಿ ಆಸ್ತಿ ಸಂಪತ್ತಿನ ನಿರ್ವಹಣೆಯನ್ನು ಮಾಡಬೇಕು. ಅದಕ್ಕೆ ಅವರು ಬಹಳಷ್ಟು ನಿಯಮಗಳನ್ನು ಕೂಡ ಹಾಕಿಕೊಡ್ತಾರೆ ಬೇರೆ ಬೇರೆ ಆರ್ಟಿಕಲ್ ನಲ್ಲಿ. ಬಡವರ ಉದಾಹರಣೆಗೆ ನಿರುದ್ಯೋಗ ಅಂತ ತಿಳ್ಕೊಳ್ಳೋಣ. ನಿರುದ್ಯೋಗ, ಈಗ ನಿರುದ್ಯೋಗಿ ಒಬ್ಬ ಎಷ್ಟೋ ವಿಚಾರಗಳಲ್ಲಿ ಸಣ್ಣ ಕೆಲಸಕ್ಕೆ ಹೋಗಿ ಹಲವಾರು ವಿಚಾರದಲ್ಲಿ ಶೋಷಣೆಗೊಳಗಾಗ್ತಾ ಇರ್ತಾನೆ. ಅವನು ಒಬ್ಬ ಕೆಲಸಗಾರನ, ಒಬ್ಬ ಅಂಗಡಿಯವನು ಮಾಲೀಕನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಎಷ್ಟೋ ಹಕ್ಕುಗಳು ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೆಲಸ ಬಿಟ್ಟು ಹೋಗುವಂತ ಹಕ್ಕು ಇರ್ಬೋದು, ಮಾತನಾಡುವ ಹಕ್ಕು ಇರ್ಬೋದು, ಅವನ ಕೆಲಸಕ್ಕೆ ಬೇಕಾಗುವಷ್ಟು ಸಮಾನ ವೇತನವನ್ನು ಪಡೆಯುವ ಹಕ್ಕು ಇರ್ಬೋದು, ಇದು ಪಾಲನೆ ಆಗುವುದಿಲ್ಲ, ಪಾಲನೆ ಆಗುವುದಿಲ್ಲ. ಹಾಗಾಗಿ ಉದ್ಯೋಗ ಕೊಡುವಂತ ಅಧಿಕಾರ ಖಾಸಗಿ ಒಡೆತನದಲ್ಲಿದ್ದಾಗ ಏನಾಗುತ್ತಂದ್ರೆ ನಿರುದ್ಯೋಗಗಳ ಮತ್ತು ಯುವಕರ ಹಕ್ಕುಗಳು ಕೂಡ ಅವುಗಳು ನಾಶ ಆಗ್ತವೆ. ಸೊ ಇದು ಅಂಬೇಡ್ಕರ್ ಸ್ಟೇಟ್ ಸೋಷಿಯಲಿಸಂ ಅನ್ನ ಪ್ರತಿಪಾದನೆ ಮಾಡುವಂತ ಒಂದು ಕ್ರಮ. ಸೊ ಇಷ್ಟು ನಾನು ಹೇಳ್ತೀನಿ, ಹೊಸ ದೀರ್ಘ ಆಯ್ತು. ಇನ್ನು ನಾವು ಚರ್ಚೆ ಸಂದರ್ಭದಲ್ಲಿ ಈ ಎರಡು ಟೆಕ್ಸ್ಟ್ಗಳು ಕೂಡ ಭಾರತದ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಇಲ್ಲಿಯ ಸಾಮಾಜಿಕ ಏರುಪೇರು ಸಂಗತಿ ಮತ್ತು ಅದನ್ನು ಸರಿಪಡಿಸಲಿಕ್ಕೆ ಬೇಕಾಗುವ ಸಂವಿಧಾನ, ಒಂದು ಪ್ರಾಕ್ಟಿಕಲ್ ಸಂವಿಧಾನದ ಬಗ್ಗೆ ಅದು ಹೆಚ್ಚು ವಿಚಾರವನ್ನು ಮುಂದಿಡುತ್ತೆ. ನಮಸ್ಕಾರ.